ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಚುನಾವಣೆ ಆರಂಭಗೊಂಡಿದೆ, ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮೂರನೇ ಬಾರಿ ಅಧಿಕಾರಕ್ಕೇರ್ಬೇಕು ಅಂತೇಳಿ ಬಿಜೆಪಿ ಮೋದಿ ಗ್ಯಾರಂಟಿಯ ಅಸ್ತ್ರವನ್ನು ಬಳಸ್ತಾ ಇದೆ. ಇತ್ತ ವಿಪಕ್ಷಗಳು ಇಂಡಿಯಾ ಕೂಟವನ್ನು ರಚನೆ ಮಾಡಿಕೊಂಡು ಜನವಿರೋಧಿ ಮೋದಿ ಸರ್ಕಾರವನ್ನು ಸೋಲಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವೇಳೆ ಹಲವು ಸಂಘಟನೆಗಳು ತಮ್ಮ ಅಭಿಪ್ರಾಯ, ಕಾರ್ಯಸೂಚಿ, ಕರ್ತವ್ಯಗಳನ್ನು ಪ್ರಕಟಿಸಿ ಮೋದಿ ಸರ್ಕಾರವನ್ನು ಸೋಲಿಸಬೇಕು ಎನ್ನುವಂತಹ ಹಲವು ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ. ಯಾಕೆ ಮೋದಿ ಸರ್ಕಾರವನ್ನು ಸೋಲಿಸಬೇಕು ಅಂತೇಳಿ ಅವರು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ? ಯಾಕೆ ಅವರು ತಮ್ಮ ಕರ್ತವ್ಯಗಳನ್ನು ಜಾರಿ ಮಾಡಬೇಕು ಅಂತೇಳಿ ಜನರಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ? ಎಲ್ಲ ವಿಚಾರಗಳನ್ನು ಒಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ನಾಲ್ಕು ಜನ ಕಾರ್ಮಿಕ ಸಂಘಟನೆಯ ನಾಯಕರುಗಳಿದ್ದಾರೆ. ಸಿಐಟಿಯುನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಸ್ ವರಲಕ್ಷ್ಮಿ ಅವರಿದ್ದಾರೆ. ವರಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಐಟಿಯುಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ. ವಿಜಯ್ ಭಾಸ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಐಸಿಸಿ ಟಿಯುನ ರಾಜ್ಯಾಧ್ಯಕ್ಷರಾಗಿರುವಂತಹ ಕ್ಲಿಫ್ಟನ್ ರೋಜರಿಯಾ ಅವರಿದ್ದಾರೆ. ಕ್ಲಿಫ್ಟನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಐಐಟಿಯುಸಿಯ ರಾಜ್ಯ ನಾಯಕರಾಗಿರುವಂತಹ ಶ್ಯಾಮಣ ರೆಡ್ಡಿ ಅವರಿದ್ದಾರೆ. ಶ್ಯಾಮಣ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚರ್ಚೆಯನ್ನ ವರಲಕ್ಷ್ಮಿ ಅವರಿಂದಾನೇ ಆರಂಭ ಮಾಡ್ತೇನೆ. ಮೋದಿ ಸರ್ಕಾರವನ್ನ ಸೋಲಿಸಬೇಕು ಅಂತೇಳಿ ಬಹಳಷ್ಟು ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಯಾಕೆ ಮೋದಿ ಸರ್ಕಾರವನ್ನ ಸೋಲಿಸಬೇಕು ಎನ್ನುವಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ? ಇಲ್ಲಿ ಮೋದಿ ಅನ್ನೋದಕ್ಕಿಂತ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳನ್ನ ಮತ್ತು ಎನ್ ಡಿ ಎ ಒಕ್ಕೂಟವನ್ನ ಸೋಲಿಸಬೇಕು ಅಂತಕ್ಕಂಥದ್ದು. ನಾವು ಕಾರ್ಮಿಕ ಚಳುವಳಿಯಾಗಿ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ, ಮತ್ತು ಸಿ ಐ ಟಿ ಯು ಆಗಿಯೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತದಾನ ಮಾಡಬಾರ್ದು ಈ 18ನೇ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಯಾವ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡ್ತೇನೆ ಅಂತ ಹೇಳಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ನಾವು ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಒಂದು ಘೋಷಣೆಯ ಮೇಲೆ ನಾವು ಅಧಿಕಾರವನ್ನು ನಡೆಸ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಕಾರ್ಮಿಕರಿಗೆ ಇದ್ದಂಥ ಒಂದು ಅಂದರೆ ಒಂದು ರೀತಿ ನಾವು ಕಾರ್ಮಿಕರು ಅಂದರೆ ಶಸ್ತ್ರವಾಗಿದ್ದಂಥ ಕಾನೂನುಗಳನ್ನು ಇವತ್ತು ನಿಶಸ್ತ್ರ ಮಾಡಲಿಕ್ಕೆ ಅವರು ಈ 10 ವರ್ಷಗಳನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಭಾರತೀಯ ಕಾರ್ಮಿಕ ಸಮ್ಮೇಳನ ಅಂತ ನಾವು ಕರಿತೀವಿ, ILC ಅಂತ, ಇಂಡಿಯನ್ ಲೇಬರ್ ಕಾನ್ಫರೆನ್ಸ್. ಅದರ ಚೇರ್ಮನ್ ಅವರೇ, ಯಾರು ಪ್ರಧಾನಿಗಳಿರ್ತಾರೋ ಅವರೇ ಅದರ ಚೇರ್ಮನ್ ಆಗಿರ್ತಾರೆ. ಸೊ ಈಗ 2 ಟರ್ಮ್ ಅವರು ಅಧಿಕಾರದಲ್ಲಿದ್ದರೂ ಕೂಡ ಆ ILCಯ ಒಂದೇ ಒಂದು ಸಭೆಯನ್ನು ಕೂಡ ಅವರು ಕರೀಲಿಲ್ಲ. ಮತ್ತು ನಮ್ಮ ದೇಶದ 29 ಕಾರ್ಮಿಕ ಕಾನೂನುಗಳನ್ನು 4 ಸಮಿತಿಗಳನ್ನಾಗಿ ಮಾಡೋದರ ಮುಖಾಂತರವಾಗಿ ಇವತ್ತು ಕಾರ್ಮಿಕರ ಮುಷ್ಕರದಕ್ಕೂ ಬಾರ್ಗೇನಿಂಗ್ ಮಾಡ್ತಕ್ಕಂಥ ಒಂದು ಸಾಮೂಹಿಕ ಚೌಕಾಸಿಯಕ್ಕೂ ಮತ್ತು ಸಂಘ ಮಾಡಿಕೊಳ್ಳುವಂಥಕ್ಕೂ ಎಲ್ಲ ಹಕ್ಕುಗಳನ್ನು ಕೂಡ ಅವರು ಕಸಿತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲದೇ ಯಾವ ಶ್ರಮಶಕ್ತಿ ಅಂತ ನಾವು ಹೇಳ್ತೀವೋ ಆ ಶ್ರಮಶಕ್ತಿಯ ಮೌಲ್ಯವನ್ನು ಒಂದು ರೀತಿ ಇಲ್ಲದಂಗೆ ಮಾಡ್ತಕ್ಕಂಥ ಎಲ್ಲ ಥರದ ಒಂದು ಪಾಲಿಸೀಸನ್ನು ಅವರು ಈ ಒಂದು ಸಂದರ್ಭಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಬಾ ಹೋಗು, ನೀನು ಬಂದಾಗ ನಿನಗೇನು ಕೊಡಬೇಕು ಅದು ಎಷ್ಟಾದರೂ ಅಷ್ಟು ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಇವತ್ತು ನಮ್ಮ ಕಾನೂನುಗಳನ್ನು ಇಳಿಸಿಬಿಟ್ಟಿರೋದ್ರಿಂದ ನಾವಿವತ್ತು ಕಾರ್ಮಿಕರು ಅವರಿಗೆ ಮತದಾನ ಮಾಡಬಾರ್ದು ಅಂತಕ್ಕಂಥ ಕರೆಯನ್ನು CITU ನೇರವಾಗಿ ಇವತ್ತು ಕರೆ ಕೊಡ್ತಾ ಇದೆ. ಮತ್ತು ಅಷ್ಟೇ ಅಲ್ಲದೇ ನಮ್ಮ ದೇಶದ 4 ಅಂಗಗಳು ಅಂತ ನಾವು ಹೇಳ್ತೀವಿ, ನಮ್ಮ ಸಂವಿಧಾನದ 4 ಕಂಬಗಳು ಅಂತ, ಅದರಲ್ಲಿ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ, ಆರ್ಥಿಕ ಸಾರ್ವಭೌಮತೆ, ಒಕ್ಕೂಟವಾದ ಮತ್ತು ಸಾಮಾಜಿಕ ನ್ಯಾಯ. ಈ 4 ಅಂಶಗಳಿಗೂ ಕೂಡ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತಾ ಇರುವಂಥ ಹಿನ್ನೆಲೆ ಒಳಗಡೆ ನಾವು ಈ ಥರದ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಓಕೆ, ವಿಜಯ್ ಭಾಸ್ಕರ್ ಅವರೇ, ಮೋದಿ ಸರ್ಕಾರ ಹೇಳ್ತಾ ಇದೆ ನಾವು ಕಾರ್ಮಿಕರನ್ನು ತುಂಬ ಚೆನ್ನಾಗಿಟ್ಟಿದ್ದೀವಿ, 10 ವರ್ಷಗಳ ಕಾಲ ಅವನ್ನ ನೆಮ್ಮದಿಯಿಂದ ಇಟ್ಟಿದ್ದೀವಿ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕಾರ್ಮಿಕರಿಗೆ ಕೊಟ್ಟಿಲ್ಲ ಅಂತೇಳಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಟ್ ಕಾರ್ಮಿಕ ಸಂಘಟನೆಗಳಾಗಿ ನೀವು ಮೋದಿ ಸರ್ಕಾರ ಏನು ಮಾಡಲೇ ಇಲ್ಲ ಕಾರ್ಮಿಕರಿಗೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀವಿ, ಹೇಗೆ ಅಂತ? ಈಗ ಮೋದಿಯವರ ಒಂದು ವೈಖರಿನೇ, ಕೆಲಸದ ವೈಖರಿನೇ, ಕೆಲಸ ಕಡಿಮೆ ಗದ್ದಲ ಜಾಸ್ತಿ. ಅವರು ಮತ್ತೆ ಅವರ ವೈಫಲ್ಯಗಳನ್ನು ಅದನ್ನೇ ದೊಡ್ಡ ಸಾಧನೆ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಒಂದು ಕಲೆ ಅವರಿಗೆ ಭಾಳ ಚೆನ್ನಾಗಿ ಕರಗತವಾಗಿದೆ. ಕಾರ್ಮಿಕ ವರ್ಗಕ್ಕೆ ತೊಂದರೆ ಕೊಟ್ಟಿದ್ದನ್ನು ಅವ್ರು ನಾವು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತವರು ಹೇಳ್ಕೊಳ್ತಾರೆ. ನಾನು 2-3 ಉದಾಹರಣೆಗಳನ್ನ ನಾನು ಕೊಡಬಲ್ಲೆ ಈ ಒಂದು ಅಭಿಪ್ರಾಯನ ಸಮರ್ಥನೆ ಮಾಡಲಿಕ್ಕೆ. ಮೊದಲನೇದಾಗಿ, ನೀವು ನರೇಗಾ ಏನು 2004 ಚುನಾವಣೆಯ ನಂತರ UPA 1 ಅವಧಿಯಲ್ಲಿ ಎಡಪಕ್ಷಗಳ ಒತ್ತಾಯದ ಮೇಲೆ
ಕಾಮನ್ ಮಿನಿಮಮ್ ಪ್ರೋಗ್ರಾಮಲ್ಲಿ ಅನುಷ್ಠಾನಕ್ಕೆ ಬಂದಂಥದ್ದು ಇದು, ಅದು ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ಅದು ಸರ್ ಎಡಪಕ್ಷಗಳು ಬೆಂಬಲವನ್ನು ಕೊಡುವಂಥ ಸಂದರ್ಭ, ಅವತ್ತು ಸುಮಾರು 60 ಸೀಟ್ಗಳಿತ್ತು ಪಾರ್ಲಿಮೆಂಟಲ್ಲಿ, ಅದನ್ನು ಬೆಂಬಲ ಕೊಡುವಂಥ ಸಂದರ್ಭದಲ್ಲಿ ಕನಿಷ್ಠ ಕಾರ್ಯಕ್ರಮದಲ್ಲಿ ಏನು ಅದನ್ನು ಅಳವಡಿಸಲಾಯಿತು, ಅದನ್ನು ನರೇಗಾನ ಮೋದಿಯವರು ಯಾವ ರೀತಿ ಹೀಯಾಳಿಸಿದರು ಪಾರ್ಲಿಮೆಂಟಲ್ಲಿ ನಾವು ನೋಡಿದ್ದೀವಿ. ಅದು ಕಾಂಗ್ರೆಸ್ಸಿನ ವೈಫಲ್ಯದ ಅದೊಂದು ಸ್ಮಾರಕ ಅದು ಅಂಥೇಳಿ ಹೀಯಾಳಿಸಿದರು. ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಒಂದು ಹಣವನ್ನು ತಲುಪಿಸ್ಲಿಕ್ಕೆ ಅದೊಂದು ಮಾಧ್ಯಮ ಆಗಿ ಕೂಡ ಬಳಕೆ ಆದರೂ ಸಹ ತಮ್ಮ ಅಭಿಪ್ರಾಯ ಅವರು ಬದಲಾಯಿಸಿಕೊಳ್ಳಿಲ್ಲ. ಮತ್ತು ನಿರಂತರವಾಗಿ 10 ವರ್ಷಗಳಲ್ಲಿ ನರೇಗಾಗೆ ಕೊಡ್ತಕ್ಕಂಥ ಬಜೆಟ್ ಅನುದಾನವನ್ನು ನಿರಂತರವಾಗಿ ಕಡಿಮೆ ಮಾಡ್ತಾ ಬಂದರು. ಇದು ಆ ಒಂದು ಸ್ಕೀಮನ್ನು ಸ್ಟ್ರೆಂಥನ್ ಮಾಡುವಂಥ ಒಂದು ಕೆಲಸನ, ಕಾರ್ಮಿಕರ ಪರವಾದಂಥ ಕೆಲಸನ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತು ಅದೇ ರೀತಿಯಾಗಿ ಐ ಸಿ ಡಿ ಎಸ್ ಯೋಜನೆ ಇವತ್ತು ನಾವೇನು ನಮ್ಮ ದೇಶದಲ್ಲಿ ಒಂದು ಡೆಮೊಗ್ರಫಿಕ್ ಡಿವಿಡೆಂಟ್ ಅಂತ ಕರಿತೀವಿ. 35 ವಯಸ್ಸಿಗಿಂತಲೂ ಕಡಿಮೆ ಇರತಕ್ಕಂಥ ಜನ %65 ಜನಸಂಖ್ಯೆಯ ಅಷ್ಟು ಇದ್ದಾರೆ ಅಂತ ಹೇಳಬೇಕಾದ್ರೆ 70ರ ದಶಕದಲ್ಲಿ ಐ ಸಿ ಡಿ ಎಸ್ ಯೋಜನೆಯ ಮೂಲಕ ಆವತ್ತು ಇದ್ದಂಥ ಏನು ಹೆರಿಗೆ ಸಂದರ್ಭದ ಸಾವುಗಳು ಮತ್ತು ಕುಪೋಷಣೆ ಅಪೌಷ್ಟಿಕತೆಯಿಂದ ಮತ್ತು 5 ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳು ಮತ್ತು ಹೆರಿಗೆ ಸಂದರ್ಭದಲ್ಲಿ ಮಕ್ಕಳ ಸಾವು, ಅದನ್ನು ತಪ್ಪಿಸಲಿಕ್ಕೆ ತಂದಂಥ ಆ ಯೋಜನೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕೊಟ್ಟಿದೆ. ಈ ಸ್ಕೀಮನ್ನು ಕೂಡ ಮೋದಿಯವರು ನಿರಂತರವಾಗಿ ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಉಪೇಕ್ಷೆ ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಅನುದಾನವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಇದನ್ನು ಅಂದರೆ ದೇಶ ಕಟ್ಟಲಿಕ್ಕೆ ಸಹಾಯ ಮಾಡಿದಂಥ, ಇವತ್ತು ನಮಗೆ ಡೆಮೊಗ್ರಫಿ ಅದನ್ನು ಬಿಡಿ, ILO ಇತ್ತೀಚೆಗೆ ಹೇಳಿದೆ ಇದರಲ್ಲಿ 83% ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ ಅಂತ ಹೇಳಿದೆ. ಆ ಮತ್ತು ಬೇರೆ ಅವ್ರ ಕೈಲೇನು ಮಾಡೋಕ್ಕಾಗಲಿಲ್ಲ. ಬಟ್ ಇದಕ್ಕೆ ಅವ್ರು ಏನು ಮಾಡಿದ್ದಾರೆ, ದೆನ್ ಆಗಲೇ ಕಾಮ್ರೇಡ್ ವರಲಕ್ಷ್ಮಿ ಅವರು ಹೇಳಿದರು, ಕಾರ್ಮಿಕ ಕಾನೂನುಗಳು ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಒಂದೊಂದು ಕಾನೂನುಗಳ ಹಿಂದೆನು ಇಡೀ ಕಾರ್ಮಿಕ ವರ್ಗ ಬ್ರಿಟಿಷರ ಕಾಲದಲ್ಲೂ ಹೋರಾಟಗಳು ಮಾಡಿ ಪಡ್ಕೊಂಡಂಥ ಹಕ್ಕುಗಳನ್ನು ಇವರು ಅದರ ಕಾರ್ಮಿಕ ಕಾನೂನುಗಳ ಸುಧಾರಣೆಯ ಹೆಸರಿನಲ್ಲಿ, ಅದೊಂಥರ ಕಟುಕರ ಭಾಷೆ. ಅದು ಅವ್ರೇನು ಹೇಳ್ತಾರೆ, ಡ್ರೆಸ್ಸ್ಡ್ ಚಿಕನ್ ಅಂತಾರೆ. ಅಲ್ಲಿ ಚಿಕನ್ಗೆ ಯಾವುದು ಬಟ್ ಏನು 3-ಪೀಸ್ ಸೂಟ್ ಆಗಲಿ ಸಫಾರಿ ಸೂಟ್ ಆಗಲಿ ಹೊಲಿಸ್ಕೊಡಲ್ಲ, ಇರೋ ಪುಕ್ಕ ಕಿತ್ತಾಕೋದಕ್ಕೆ ಡ್ರೆಸ್ಸ್ಡ್ ಚಿಕನ್ ಅಂತಾರೆ. ಹಾಗೆ ಇವರು ಕಾರ್ಮಿಕ ಸುಧಾರಣೆ, ಕಾನೂನುಗಳ ಸುಧಾರಣೆ ಮತ್ತು ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತಾರೆ. ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ನೀವು ಇಲ್ಲಿ ಲವ್ ಜಿಹಾದ್ ಹೆಸರೊಳಗಡೆಗೆ ಚರ್ಚ್ಗಳ ಮೇಲೆ ದಾಳಿ ಮತ್ತು ಕಾರ್ಮಿಕರ ಮಧ್ಯೆ ಹಿಂದೂ ಮುಸ್ಲಿಂ ಪ್ರಶ್ನೆಗಳನ್ನ ತೆಗೆದು ಇಡೀ ದೇಶನೇ ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡುವಾಗ ನೀವು ಕಾರ್ಮಿಕ ಕಾನೂನುಗಳನ್ನ ಸುಧಾರಣೆ ಮಾಡಿ ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದು ಬೋಗಸ್ಸು. ಮತ್ತು ಎಷ್ಟು ಬಂದಿದೆಯಪ್ಪ ಬಂಡವಾಳ ಎಂಥದ್ದು ಬಂದಿಲ್ಲ. ಸೊ ಬಂದಿರೋದೇನಿದೆ, ಶೇರ್ ಮಾರ್ಕೆಟ್ಗಳಲ್ಲಿ ಬಂದಿದೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಅಲ್ಲೇ ಹಾಕಿರೋದು, ಅಲ್ಲಿ ಬಂದು ಅದು ಈಗಲೂ ಕೂಡ ಕೋವಿಡ್ ಸಂದರ್ಭದಲ್ಲೂ ಕೂಡ ಶೇರ್ ಮಾರ್ಕೆಟ್ ಏನು ಕೆಳಗೆ ಬರಲಿಲ್ಲ. ಸೊ ಅದರಿಂದ ಇವರು ಇಡೀ ಕಾರ್ಯಕ್ರಮ ಮಾತು ಒಂದಕ್ಕೊಂದು ತಾಳೆನೇ ಇಲ್ಲ. ಇದು ಮತ್ತು ಇವರು ಚುನಾವಣೆಯ ಸಂದರ್ಭದಲ್ಲಿ 10 ದಿನ ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ಇಡೀ ಇದರಲ್ಲಿ 30 ಲಕ್ಷ ಉದ್ಯೋಗ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಬ್ಯಾಂಕ್ಗಳನ್ನು ಮರ್ಜ್ ಮಾಡ್ತಾರೆ, ಮತ್ತು 2 ಬ್ಯಾಂಕ್ಗಳು ಯಾಕೆ ಅಂಥೇಳಿ ಅಲ್ಲಿ ಉದ್ಯೋಗಗಳನ್ನು ಇದ್ದ ಉದ್ಯೋಗನ ನಾಶ ಮಾಡ್ತಾರೆ. ಮತ್ತು ಇವತ್ತು ಪ್ರೀಮಿಯರ್ ಕಂಪನಿ ಇದು ಇನ್ಸ್ಟಿಟ್ಯೂಷನ್ಸು, ಇಸ್ರೋ ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಅಲ್ಲಿ ಕೊಡ್ತಕ್ಕಂಥ ಅನುದಾನಗಳನ್ನ ಕೂಡ ಕಡಿಮೆ ಮಾಡಿ ಅಲ್ಲಿ ಕೂಡ ಕೆಲಸಗಾರರಿಗೆ ಮತ್ತು ನೌಕರರಿಗೆ ಸಂಬಳ ಕೊಡೋಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ತಂದಿದ್ದಾರೆ. ಅದರಿಂದ ಇದು ಕಾರ್ಮಿಕ ವಿರೋಧಿ, ಜನ ವಿರೋಧಿ ಅನ್ನುವಂಥ ವಿಚಾರದಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದರಿಂದ ನಾವು ಕಾರ್ಮಿಕ ವರ್ಗಕ್ಕೆ, ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಮುಖಾಂತರ ಇರ್ಬೋದು, AITUC ಭಾಳ ಸ್ಪಷ್ಟವಾಗಿ ಕರೆ ಕೊಡುತ್ತೆ, ಈ ಒಂದು ದೇಶವನ್ನು ಬಚಾವ್ ಮಾಡಬೇಕಾದ್ರೆ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉಳಿಸಬೇಕಾದ್ರೆ ಈ ಒಂದು ಏನು BJP ಸರ್ಕಾರದ ನೇತೃತ್ವದ ಸರ್ಕಾರ ಇದೆ ಇದನ್ನು ತೊಲಗಿಸಬೇಕು ಅಂತ ಹೇಳಿ ನಾವು ಸ್ಪಷ್ಟವಾದಂಥ ಒಂದು ಮನವಿಯನ್ನು ದುಡಿಯೋ ಜನರಲ್ಲಿ ಮಾಡ್ತೀವಿ. ಶ್ರವಣರೆಡ್ಡಿಯವರೇ, ಇಡೀ ಮೋದಿ ಸರ್ಕಾರದ 10 ವರ್ಷದ ಅವಧಿಯೊಳಗಡೆ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸಿಗಲಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನಿಜಕ್ಕೂ ಸಿಗ್ಲಿಲ್ವಾ ಸಾಮಾಜಿಕ ಭದ್ರತೆ ಅಂದ್ರೆ ಏನು, ಕಾರ್ಮಿಕರಿಗೆ ಯಾವ ರೀತಿ ಸಿಗ್ಬೇಕಾಗಿತ್ತು ಅದು ಅಂತ? ಈಗ ಮೋದಿ ಸರ್ಕಾರ ಅಂತ ಹೇಳುವಾಗ ಮೋದಿ ಸರ್ಕಾರದಲ್ಲಿರೋರೇನೆ ಇದು BJP ಸರ್ಕಾರನ ಮೋದಿ ಸರ್ಕಾರನ ಅಂತ ಚರ್ಚೆಗೆ ಶುರುವಾಗಿದೆ. ಒಂದು, ಮೋದಿಯವರು ಕೂಡ ತಾವು ಯಾವತ್ತೂ ಮಾತಾಡುವಾಗಲೂ ಕೂಡ
ಇದು ಬಿ ಜೆ ಪಿ ಸರ್ಕಾರ, ನಾವು ಕೂಡ ಒಂದು ಬೇರೆ ಬೇರೆ ಪಾರ್ಟಿಗಳ ಜೊತೆನೇ ಲೈಕ್ ಆಗಿದ್ದೀವಿ ಅನ್ನೋದನ್ನು ಕೂಡ ಅವ್ರು ಯಾವತ್ತೂ ಹೇಳ್ತಾ ಇಲ್ಲ. ಅದು ಪಾರ್ಲಿಮೆಂಟಲ್ಲಿ ಇರ್ಬೋದು ಅಥವಾ ಬೀದಿನಲ್ಲಿ ಇರ್ಬೋದು ಅಥವಾ ಅವ್ರದ್ದೇ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದ್ದರೂ ಕೂಡ ಬರೀ ಮೋದಿ ಮೋದಿ ಅಂತ ಹೇಳಿ ಅವರೇ ಹೇಳ್ತವ್ರೆ, ಈ ಮೋದಿ ಬೇಕಾ ಬೇಡವ, ಈ ಮೋದಿ ಬೇಕಾ ಬೇಡವ ಅಂತೇಳಿ ಪ್ರತಿಯೊಂದು ಮೀಟಿಂಗಲ್ಲಿ 10-13 ಸಲ ಅವರು ಭಾಷಣದಲ್ಲಿ ಹೇಳ್ತಾರೆ. ಅಂದರೆ ಒಂದು ಕಡೆ ಚಿಕ್ಕಾಸೆಯನ್ನು ಉಂಟು ಮಾಡುವಂಥದ್ದು, ಬಿ ಜೆ ಪಿ ಬೇಕಾ ಮೋದಿ ಬೇಕಾ ಅನ್ನೋ ರೀತಿಯಲ್ಲಿ, ಇವತ್ತು ಮೋದಿನೇ ಬೇಕು ಅನ್ನೋ ಮಟ್ಟದಲ್ಲಿ ಮಾಧ್ಯಮಗಳು ಕೂಡ ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಅನ್ನೋದು ಆ್ಯಕ್ಚುಲಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಳು ನಡೆದು ಸ್ವಾತಂತ್ರ್ಯ ಆದ ನಂತರನೂ ಕೂಡ ಹೋರಾಟಗಳ ಮೂಲಕವಾಗಿ ಕಾಯ್ದೆಗಳನ್ನು ರಚನೆ ಮಾಡ್ತು. ಆ ಕಾಯ್ದೆಗಳನ್ನು ರಚನೆ ಮಾಡಿ ಆ ಕಾಯ್ದೆಗೆ ಅನುಗುಣವಾಗಿ ಸರ್ಕಾರಗಳಾಗಲಿ ಅಥವಾ ಅಸಂಘಟಿತ ಕಾರ್ಮಿಕರನ್ನು ಯಾರು ದುಡಿಸ್ಕೊಳ್ತಾ ಇದ್ದಾರೆ ಅವರಿಗೆ ಒಂದು ಕಾನೂನು ಪರಿಮಿತಿಯಲ್ಲಿ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರು. ಇವರು ಏನು ಮಾಡಿದ್ರು, ಸಾಮಾಜಿಕ ಭದ್ರತೆ ಕೊಡ್ತೀವಿ ಅಂತ ಹೇಳುವಾಗ ನಾವು ಕೂಡ ಹೇಳ್ತಾ ಇದ್ದೀವಿ ಕಟ್ಟ ಕಡೆಯ ಕಾರ್ಮಿಕನಿಗೂ ಕೂಡ ಅದು ಮೋಸ ಆಗಬಾರ್ದು ಅಂತ ಹೇಳಿ. ಆದರೆ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ, ಸಾಮಾಜಿಕ ಭದ್ರತೆ ಅಂದರೆ ಏನು ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಅಂತ ಹೇಳುವಾಗ ಸಾಮಾಜಿಕ ಭದ್ರತೆ ಅಂದರೆ ಏನು ಅನ್ನೋ ರೀತಿಯಲ್ಲೇ ಅವರು ಚರ್ಚೆಗಳು ಮಾಡಿಕೊಂಡು ಮತ್ತು ಕಾರ್ಮಿಕ ಸಂಘಟನೆಗಳ ಗೊತ್ತಿಗೆ ಈಗಾಗಲೇ ನಮ್ಮ ಮಿತ್ರರು ಹೇಳಿದಾಗೇ ಏನೇ ಅವರು ಕಾನೂನುಗಳನ್ನು ಅಳವಡಿಸ್ಬೇಕು ಅಂತ ಹೇಳಿದ್ರೆ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಮುಖಂಡರ ಹತ್ರನೂ ಚರ್ಚೆ ಮಾಡಿಲ್ಲ ಮತ್ತು ಹೌಸಲ್ಲೂ ಕೂಡ ಅದನ್ನು ಚರ್ಚೆ ಮಾಡೋದಕ್ಕೆ ಬಿಟ್ಟಿಲ್ಲ. ಸಾಮಾನ್ಯವಾಗಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ಸು ಈ ವಿಷಯದಲ್ಲಿ ತೀವ್ರವಾಗಿ ಚರ್ಚೆ ಮಾಡಿದ್ರು ಕೂಡ ಚರ್ಚೆಗಳಿಗೆ ಅವಕಾಶ ಕೊಟ್ಟಿಲ್ಲ. ನಮಗೆ ಮೆಜಾರಿಟಿ ಇದೆ, ನಾವು ತೀರ್ಮಾನ ಮಾಡ್ತಾ ಇದ್ದೀವಿ, ನಾವು ಹೇಳ್ದಂಗೆ ನೀವು ಕೇಳಬೇಕಷ್ಟೇ. ಚರ್ಚೆಗಳಿಗೂ ಕೂಡ ಅವಕಾಶನ ಕೊಡ್ತೀರ, ಕೆಲವು ಕಾನೂನುಗಳೆಲ್ಲ ಬದಲು ಮಾಡ್ತಾಯಿದ್ವಿ. ಈ ರೀತಿಯಾದಂಥ ಕಾನೂನುಗಳು ಮತ್ತು ಕಾರ್ಮಿಕ ವರ್ಗದ ಚಳುವಳಿಗಳನ್ನು ಬಗ್ಗಬಡಿತಾ ಇರೋದರಿಂದ ನಾವು ಕಾರ್ಮಿಕ ರಂಗಕ್ಕೆ ಜಂಟಿಯಾಗಿ ಕರೆ ಕೊಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಮಿಕ ವಿರೋಧಿ ನೀತಿಗಳು, ಸಾಮಾಜಿಕವಾದಂಥ ಭದ್ರತೆ, ಇವನ್ನು ESI PF ಅಲ್ಲೇ ತಗೊಳ್ಳಿ, ಅಲ್ಲೂ ಕೂಡ ನಮ್ಮ ಕಾರ್ಮಿಕರಿಗೆ ಮೋಸಗಳು ನಡೀತಾನೆ ಇದ್ದಾವೆ. ಆ ದೃಷ್ಟಿಕೋನದಲ್ಲಿ ನಾವು ಎಲ್ಲ ಕಡೆ ಚರ್ಚೆ ಮಾಡಿ ಪ್ರಚಾರಗಳಲ್ಲೂ ಕೂಡ ಈ ಮೋದಿಯ ಕೋಮುವಾದಿ ಶಕ್ತಿಗಳನ್ನ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳಾಗಿರ್ತಕ್ಕಂಥದ್ದನ್ನು ದಮನಕಾರಿ ರೀತಿ ಇರೋದರಿಂದ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ನಾವು ಕೂಡ ಪ್ರಚಾರಗಳು ಮಾಡ್ತಾ ಇದ್ದೀವಿ. ಕಾರ್ಮಿಕ ಸಂಘಟನೆಗಳ ಹೋರಾಟ ಮಾಡುವಂಥ ಸಂದರ್ಭದೊಳಗಡೆ ಬಹುಮುಖ್ಯ ಬೇಡಿಕೆ ಒಂದು ಬೇಡಿಕೆ ಇಟ್ಕೊಂಡಿರ್ತಾರೆ, ಕನಿಷ್ಠ ವೇತನ ಜಾರಿಯಾಗಬೇಕು ಎನ್ನುವಂಥದ್ದು ಬಹುತೇಕ ಎಲ್ಲ ಕಾರ್ಮಿಕ ಸಂಘಟನೆಗಳ ಬೇಡಿಕೆ. ಕನಿಷ್ಠ ವೇತನ ಅಂದರೆ ಏನು? ಈ ಕನಿಷ್ಠ ವೇತನ ಒಂದು ಸ್ವಲ್ಪ ಮಾತಾಡೋಕ್ಕಿಂತ ಮುಂಚೆ ಒಂದೆರಡು ಪಾಯಿಂಟ್ ಇದು, ಇವತ್ತಿನ ಸಂದರ್ಭ ಯಾಕೆ ಕಾರ್ಮಿಕರು ಬಂದು ತುಂಬಾ ಯೋಚನೆ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ನೀವು ವೇತನದ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೀವು ಒಂದು ವೇಳೆ ಬಿ ಜೆ ಪಿ ಅವ್ರ ಮ್ಯಾನಿಫೆಸ್ಟೋ ತಾ ಓದಿದ್ದಿದ್ರೆ ಅದರಲ್ಲಿ ಅವರು ಫ್ಲೋರ್ ವೇಜ್ ಬಗ್ಗೆ ಮಾತಾಡಿದ್ದಾರೆ, ಅಂದರೆ ಕನಿಷ್ಠಕ್ಕಿಂತ ಕನಿಷ್ಠ ವೇತನ. ಇವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರೋದು ದಿನಕ್ಕೆ 178 ರೂಪಾಯಿ, 178 ರುಪೀಸ್ ಒಂದು ದಿನಕ್ಕೆ. ಸೊ ಅವ್ರ ಪ್ರಕಾರ ಫ್ಲೋರ್ ವೇಜ್ ಬಗ್ಗೆ ಅವ್ರು ಏನು ಮಾತಾಡ್ತಿದ್ದಾರೆ, 178 ರೂಪಾಯಿ ಸಾಕು ಅಂತ. ಆದರೆ ನಾವು ವೇತನದ ಒಂದು ಸಂದರ್ಭದನ್ನೇ ನಾವಿನ್ನು ಮುಂದೆ ತೊಗೊಂಡೋದ್ರೆ ಸಂವಿಧಾನದಲ್ಲಿ ಅದರ ಪರಿಕಲ್ಪನೆ ಏನಿರೋದು, ಸಂವಿಧಾನದಲ್ಲಿ ಎಲ್ಲೂ ನೀವು ಹುಡುಕ್ರಿ ಅಲ್ಲಿ ನಿಮಗೆ ಕನಿಷ್ಠ ವೇತನ ಅಂತ ಸಿಗಲ್ಲ, ಬದುಕುವ ವೇತನ ಅಂತ ಇರೋದು Article 43. ಅದರಲ್ಲಿ ತುಂಬ ಸ್ಪಷ್ಟವಾಗಿರೋದು ವಿಚಾರ ಏನಂದರೆ ಸರ್ಕಾರ ಬಂದು ಕಾರ್ಮಿಕರಿಗೆ ಬದುಕುವ ವೇತನ ಕೊಡುವ ನಿಟ್ಟಿನಲ್ಲಿ ತಮ್ಮ ನೀತಿಗಳು ಮತ್ತು ಕಾನೂನುಗಳನ್ನು ಜಾರಿ ಮಾಡಬೇಕಂತ ಇರೋದು. ದುರಂತದ ವಿಚಾರ, 75 ವರ್ಷ ದಾಟಿ ಬಂದಿದ್ದೀವಿ, ಇನ್ನೂ ಅದಾಗಿಲ್ಲ, ನಾವಿನ್ನೂ ಕನಿಷ್ಠದಲ್ಲೇ ನಾವು ಇದ್ದೀವಿ. ಬಟ್ ಈ ವೇತನದ ವಿಚಾರ ನಾವು ನೋಡ್ಕೊಂಡು ಹೋದರೆ ಕಳೆದ 10 ವರ್ಷದಲ್ಲಿ ಆಗಿದ್ದೇನು, ಕಳೆದ 10 ವರ್ಷದಲ್ಲಿ ವೇತನ ಸ್ಟ್ಯಾಗ್ನೇಟ್ ಆಗಿದೆ, ಹಂಗೆ ನಿಂತಿದೆ, ಜಾಸ್ತಿ ಅಷ್ಟು ಮಟ್ಟಿಗೆ ಏನೂ ಆಗಿಲ್ಲ. ಆದರೆ ಜೀವನದ ಒಂದು ಜೀವನ ನಡೆಸೋಕ್ಕೆ ಅಗತ್ಯ ವಸ್ತುಗಳೇನಿದೆಯೋ ಅದು ಮಿತಿ ಮೀರಿ ಹೋಗಿದೆ. 400 ರೂಪಾಯಿ ಇದ್ದಿದ್ದ ಗ್ಯಾಸ್ ಇವತ್ತು 1100 ರೂಪಾಯಿ, 1200 ರೂಪಾಯಿ ಆಗಿದೆ. 40 ರೂಪಾಯಿ ಇದ್ದಿದ್ದ ಒಂದು ಪೆಟ್ರೋಲು ಇವತ್ತು 100 ರೂಪಾಯಿ ದಾಟಿ ಹೋಗಿದೆ. ಪೆಟ್ರೋಲ್ ಜಾಸ್ತಿ ಆದರೆ ಅದರ ಆಬ್ವಿಯಸ್ಲಿ ಬೇರೆ ಎಲ್ಲ ಸಾಮಗ್ರಿಗಳು ಜಾಸ್ತಿ ಆಗುತ್ತೆ. ಅಂದರೆ ಇವತ್ತು ನಾವು ಕಾರ್ಮಿಕರ ಜೀವನ ನಾವು ನೋಡಿದ್ರೆ ಬದುಕೆ ಒಂದು ದೊಡ್ಡ ಒಂದು ಒಂದು ಚಾಲೆಂಜ್ ಆಗಿ ನಿಂತಿದೆ. ಅದಕ್ಕೆ ನಾವು ನಮ್ಮ AICCTUಯಿಂದ ನಾವು ಕಾರ್ಮಿಕರಿಗೆ ನಮ್ಮ ಸಂಘಟನೆ ಮುಖಾಂತರ ನಾವು ತುಂಬ ಕ್ಲಿಯರಾಗಿ ಹೇಳ್ತಾ ಇರೋದು, ಇದು ಆಯ್ಕೆ ಮಾಡುವ ಒಂದು ಸಮಯ ಬಂದಿದೆ. ಒಂದು ಕಡೆಗೆ
ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವ, ಅದರಲ್ಲಿ ನಮಗಿರೋ ಒಂದಿಷ್ಟು ಹಕ್ಕುಗಳು, ಕನಿಷ್ಠ ಪಕ್ಷ ಹೋರಾಟ ಮಾಡೋ ಹಕ್ಕು, ಕಿರ್ಚೋ ಹಕ್ಕು, ಒಂದು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋ ಹಕ್ಕು, ಇನ್ನೊಂದು ಕಡೆಗೆ ಸರ್ವಾಧಿಕಾರ. ಅದರಲ್ಲಿ ನಾವು ಬರೀ ಕಾರ್ಮಿಕರು ಬಂದು ಗುಲಾಮರಾಗಿರ್ತಾರೆ. ನೀವು ನೋಡಿ ಮೋದಿಯವ್ರು ಮಾತಾಡ್ತಾ ಎಷ್ಟು ಕೋಪ ಬರುತ್ತಂದರೆ, ಅವರು ಪದೇ ಪದೇ ಕಳೆದ 10 ವರ್ಷದಲ್ಲಿ ಒಂದು ಮಾತು ಹೇಳಿದ್ದಾರೆ, ಈ ದೇಶದಲ್ಲಿ ಸಂಪತ್ತಿ ಯಾರು ಸೃಷ್ಟಿ ಮಾಡಿದ್ದು, ಅವ್ರ ಪ್ರಕಾರ ಅಂಬಾನಿ ಅದಾನಿ. ಅವ್ರು ಹೇಳ್ತಾರೆ ಈ ಶ್ರೀಮಂತರನ್ನ ಇವರು ಸಂಪತ್ತನ್ನು ಸೃಷ್ಟಿ ಮಾಡ್ತಿದ್ದಾರೆ, ನೀವೆಲ್ಲರೂ ಅವ್ರಿಗೆ ಮರ್ಯಾದೆ ಕೊಡಿ, ನೀವು ಯಾಕೆ ಅವ್ರ ವಿರುದ್ಧ ಹೋರಾಟ ಮಾಡಬೇಕು, ಮರ್ಯಾದೆ ಕೊಟ್ಟು ಅವ್ರ ಬಗ್ಗೆ. ಅಂದರೆ ಕಾರ್ಮಿಕರು ಎಲ್ಲೂ ಒಂದು ಕಡೆಗೆ ಸ್ವಾಭಿಮಾನಿಗಳು, ತಮ್ಮ ದುಡಿಮೆಯಿಂದ ಈ ದೇಶವನ್ನು ಕಟ್ಟಿರೋರು, ತನ್ನ ದುಡಿಮೆಯಿಂದ ಜೀವನ ಬದುಕು ನಡೆಸಿರೋರು, ಅವ್ರು ಇವತ್ತು ಯಾರೋ ಒಬ್ಬ ಬಂಡವಾಳಶಾಹಿ, ಯಾರು ನಮ್ಮ ಕಾಸು ಬ್ಯಾಂಕಿಂದ ತೊಗೊಂಡು ಯಾವುದೋ ಒಂದು ಉದ್ಯೋಗ ನಡೆಸ್ತಾ ಇದನೋ, ಆ ವ್ಯಕ್ತಿಗೆ ನಾವು ಹೋಗ್ಬಿಟ್ಟು ಅಡಿಯಾಲಾಗಿರ್ಬೇಕಂತ ಈತ 10 ವರ್ಷದಲ್ಲಿ ಕಲ್ತಿರೋ ಪಾಠ. ಕಾರ್ಮಿಕರು ನಾವು ಹೇಳ್ತಾ ಈ ವಿಚಾರನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇದು ಭಾರಿ ಕಷ್ಟ. ಇವ್ರು ಪದೇ ಪದೇ ಹೇಳ್ತಿದ್ದಾರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಂತ. ಸಂವಿಧಾನ ಬದಲಾಯಿಸೋ ಅರ್ಥ ಏನು? ಸಂವಿಧಾನದ ಬದಲಾಯಿಸೋದು ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶ ಮಾಡೋದು ಅರ್ಥ ಏನಂದರೆ, ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಒಂದು ದಾರಿ ಇಲ್ಲ. ನಮ್ಮ ಕಾಮ್ರೇಡ್ ಅವ್ರು ಹೇಳಿದ್ರು ಈ ಹೊಸ ಕೋಡ್ಸಲ್ಲಿ ಅವರು ನಿಮ್ಮ ಹೋರಾಟ ಮಾಡೋ ಹಕ್ಕು ಕಿತ್ಕೊಂಡಿದ್ದಾರೆ, ಸಂಘಟನೆ ಕಟ್ಟೋ ಹಕ್ಕು ಕಿತ್ಕೊಂಡಿದ್ದಾರೆ. ನೀವು ಹೋರಾಟ ಮಾಡಬೇಕಂದ್ರೆ, ಸ್ಟ್ರೈಕ್ ಮಾಡಬೇಕಂದ್ರೆ 60 ಡೇಸ್ ನೋಟಿಸ್ ಕೊಡಬೇಕು, 60 ದಿವಸ. ನೀವು ನೋಟಿಸ್ ಕೊಟ್ಟಿದ್ದ ಕೂಡಲೇ ಅದು ಕನ್ಸಿಲೇಷನ್ಗೆ ಹೋಗುತ್ತೆ, ನಮಗೆಲ್ಲರಿಗೂ ಗೊತ್ತಿದೆ. ಒಂದ್ಸತಿ ಕನ್ಸಿಲೇಷನ್ ಶುರು ಆದರೆ ನೀವು ಹೋರಾಟ ಮಾಡೋಕ್ಕಾಗಲ್ಲ, ನೀವು ಮಾಡಿದ್ರೆ ನಿಮ್ಮನ್ನು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತಾರೆ, ಆ ರೀತಿಯಾದ ಕಾನೂನು. ಮತ್ತು ಇನ್ನೊಂದು ವಿಚಾರ ಅದರಲ್ಲಿ ತುಂಬಾನೇ ಒಂದು ಡೇಂಜರ್ ಇರೋದು ಏನಂದರೆ, ಇವರ ಕನಸು ಇರೋದೇನು, ಸಿ ದಿಸ್ ಇಸ್ ಅ 1% ಗೌರ್ಮೆಂಟ್. ಇದು ನಾನು ಬರೀ ಮೋದಿ ಸರ್ಕಾರ ಅಂತ ಹೇಳ್ತಾಳೆ, ಇದು ಒಂದು RSSನ ಒಂದು ಪ್ರಾಜೆಕ್ಟ್. ಇದು 1% ಸರ್ಕಾರ, 1% ಜಾತಿಯವ್ರಿಗೆ, 1% ಶ್ರೀಮಂತರಿಗೆ. ಇವ್ರಿಗೆ ಬೇರೆ ಯಾರೂ ಬೇಕಾಗಿಲ್ಲ. 99% ಅವ್ರು ಗುಲಾಮರಾಗಿರಲಿ, ಅವ್ರಿಗೆ ಎಂಥದಿಲ್ಲ. ಅದಕ್ಕೆ ಅಂಬಾನಿ ಅವ್ರ ಮಗ ಬಂದು ಒಂದು ಅವ್ನ ಮಗಂದು ಪ್ರೀ ಮ್ಯಾರೇಜು, ಅದು ಮದುವೆನೂ ಅಲ್ಲ, ಮದುವೆಗಿಂತ ಮುಂಚೆ ಮಾಡೋ ಪಾರ್ಟಿಗೆ 100 ಕೋಟಿ ಚೆಲ್ತಾನೆ. ಅದನ್ನು ಇವ್ರು ನೋಡ್ಬಿಟ್ಟು ನೋಡಿ ನಮ್ಮ ದೇಶ ಎಷ್ಟು ಉದ್ಧಾರ ಆಗಿದೆ. ಆದರೆ ಅದೇ ಸಮಯದಲ್ಲಿ ಇವತ್ತು ಕಾರ್ಮಿಕರು ನರಳ್ತಾ ಇದ್ದಾರೆ. ಒಂದೇ ಒಂದು ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಈ ಹೊಸ ಕೋಡ್ಸ್ ಏನಿದೆಯೋ, ಕಾರ್ಮಿಕರು ಎಲ್ಲರೂ ಅರ್ಥ ಮಾಡ್ಕೋಬಿಡ್ಲಿ, ಇವತ್ತು ಗುತ್ತಿಗೆ ಪದ್ಧತಿ ಏನಿದೆಯೋ ಇದು ಒಂದು ಮಾಡರ್ನ್ ಡೇ ಸ್ಲೇವರಿ, ಇದು ಗುಲಾಮಿತನ. ಇವತ್ತು ನಾವು ಪದೇ ಪದೇ ಎಲ್ಲ ಯೂನಿಯನ್ಸಿಂದ ಏನು ಮಾತಾಡ್ತಾ ಇದ್ದೀವಿ, ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಎಲ್ಲ ಕಾರ್ಮಿಕರನ್ನು ನೀವು ಪರ್ಮನೆಂಟ್ ಮಾಡಿ, ರೆಗ್ಯುಲರ್ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಈ ಹೊಸ ಕೋಡಲ್ಲಿ ಏನು ಅಂಶ ತಂದಿದ್ದಾರೆ ಅಂದರೆ, ಈ ಗುತ್ತಿಗೆ ಪದ್ಧತಿಗೆ ಒಂದು ಕಾನೂನಾತ್ಮಕವಾದ ಮುಖ ಕೊಟ್ಟಿದ್ದಾರೆ. ಇವಾಗ ಕಾನೂನಾತ್ಮಕವಾಗಿ ನೀವು ಯಾರು ಸ್ವೀಪಿಂಗ್ ಮಾಡ್ತಾ ಇದ್ದೀರ, ಹೌಸ್ ಕೀಪಿಂಗ್, ತರಕೆ ಇಡೋ ಕೆಲಸ, ಗಾರ್ಡ್ ಕೆಲಸ, ಕ್ಯಾಂಟೀನ್ ಕೆಲಸ, ಗ್ರೂಪ್ ಡಿ ಕೆಲಸಗಳು, ಅದನ್ನೆಲ್ಲ ನೀವು ಬರೀ ಕಾಂಟ್ರಾಕ್ಟಲ್ಲಿ ಕೊಡ್ಬೋದು. ಅದು ಕಾನೂನಾತ್ಮಕವಾಗಿ ಲೇಬರ್ ಕೋಡಲ್ಲಿದೆ. ಇವ್ರು ಗೆದ್ದು ಬಂದರೆ ಮಾರನೇ ದಿವಸ ಈ ಕೋಡ್ನ ಅವ್ರು ಜಾರಿಗೆ ತರ್ತಾರೆ. ಇವತ್ತು ಯಾರು ಗುತ್ತಿಗೆ ಕಾರ್ಮಿಕರು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಜನ ಇವತ್ತು ನರಳ್ತಾ ಇದ್ದಾರೆ, ಪರ್ಮನೆಂಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಈ ಹಕ್ಕು ಅವರಿಂದ ಕಿಸಿದ್ಕೊಳ್ಳೋ ಒಂದು ವಿಚಾರ ಇದೆ. ಒಟ್ಟಾರೆ ಬಂದು ಈ ಒಂದು ಸರ್ಕಾರ ಏನಿದೆಯೋ, ಈ ಸರ್ಕಾರ ಬಂದು ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು, ಸಂವಿಧಾನ, ಪ್ರಜಾಪ್ರಭುತ್ವ, ಅದು ಯಾವುದು ಬೇಕಾಗಿಲ್ಲ. ಇವರು ಬಂದು ಕಾರ್ಮಿಕರು ಹೆಂಗಾದರೂ ನೆಲ್ಕೊಂಡು ಹೋಗಲಿ. ಒಟ್ಟಾರೆ ನಮ್ಮ ಕಾಮ್ರೇಡ್ ಹೇಳಿದ ಹಾಗೆ ಒಂದು ಕಡೆಗೆ ಒಂದು ಮಂದಿರ ತೋರಿಸ್ಬಿಟ್ಟು, ಧರ್ಮ ತೋರಿಸಿ, ಇದ್ರ ಮುಖಾಂತರ ತಮ್ಮ ಒಂದು ಸ್ವಲ್ಪ ಭದ್ರವಾಗಿ ಇರೋಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ರಿಕ್ವೆಸ್ಟ್ ಇರೋದು ಎಲ್ಲ ಕಾರ್ಮಿಕರು ಇದು ಕಣ್ ತೆಡೆದು ನೋಡಲೇಬೇಕಾಗುತ್ತೆ. ಇದು ಒಂದು ನಿರ್ಣಾಯಕವಾದ ಒಂದು ಚುನಾವಣೆ, ನಮ್ಮ ಧ್ವನಿಯನ್ನು ಈ ಚುನಾವಣೆ ಮುಖಾಂತರ ನಾವು ಕೇಳಿಸ್ಕೊಡ್ಲೇಬೇಕಾಗುತ್ತೆ ಅಂತ. ಓಕೆ, ವರಲಕ್ಷ್ಮಿ ಅವರೇ, ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ತರ್ತಾ ಇದೆ, ಅದಕ್ಕಾಗಿ ಯೋಜನಾ ಕಾರ್ಮಿಕರು ಅಂತೇಳಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದೆ. ಆ ಯೋಜನಾ ಕಾರ್ಮಿಕರನ್ನ ಜೊತೆಗೂ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಕರ್ನಾಟಕ ಸರ್ಕಾರ ಕಳೆದ ಬಾರಿ ಒಂದು ಆರೋಪವನ್ನು ಮಾಡಿತ್ತು, ಸುಮಾರು 63 ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಣವನ್ನು ಕಡಿತ ಮಾಡಿದೆ ಅಂತೇಳಿ. ಅಂದರೆ ಈ ರೀತಿ ಹಣವನ್ನು ಕಡಿತ ಮಾಡುವಂಥದ್ದು, ಯೋಜನೆ ಜಾರಿ ಮಾಡುವಂಥದ್ದು, ಅದರಲ್ಲಿ ಇರತಕ್ಕಂಥ ಕಾರ್ಮಿಕರನ್ನ ಬೀದಿ ಪಾಲ್ತರುವಂಥದ್ದು, ಈ ರೀತಿ ಮಾಡ್ತಾ ಹೋದರೆ ಕೇಂದ್ರ ಸರ್ಕಾರದ ಒಟ್ಟಾರೆ ಏನು ಕಣ್ಣೋಟ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಅಂತ? ಒಂದು ಹಂಗನ್ನುವ ಇದು ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಹೇಳಿದ್ರೆ, ಪ್ರಮುಖವಾಗಿ ICDS, ಈಗ ಆಲ್ರೆಡಿ ವಿಜಯ್ ಭಾಸ್ಕರ್ ಹೇಳಿದಾಗೆ ಇಂಟಿಗ್ರೇ ಇದು ಅಂಗನವಾಡಿಗಳು ICDS ಅಂಡರಲ್ಲಿ ಬರುತ್ತೆ. ಅದು ಭಾರಿ ದೊಡ್ಡದಾದಂಥ ಒಂದು ಪ್ರಾಜೆಕ್ಟ್. ಅದೇ 1975ರಿಂದಲೇ ಈ ಒಂದು ಯೋಜನೆ ಪ್ರಾರಂಭ ಆಗಿರುವಂಥದ್ದು. ಅದು ಒಂದು 11 ಕೋಟಿ ಫಲಾನುಭವಿಗಳು ಇಡೀ ದೇಶದಲ್ಲಿದ್ದಾರೆ.
ಅದೇ ರೀತಿ ಮಿಡ್ ಡೇ ಮೀಲ್ ಸ್ಕೀಮ್, ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಬಿಸಿಯೂಟ, ಅದರಲ್ಲೂ 11 ಕೋಟಿ ಜನ ಸ್ಟೂಡೆಂಟ್ಸ್ ಪರ್ ಡೇ ಊಟ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ. NHM ಮತ್ತು NRHM ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ 1,000 ಪಾಪ್ಯುಲೇಷನ್ ಇರೋ ಕಡೆಗೆ ಮನೆಗಳಿಗೆ ಆರೋಗ್ಯದ ಸವಲತ್ತುಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಣ್ಣೋಟದ ಆಧಾರದಲ್ಲಿ ಆಶಾ ವರ್ಕರ್ಸು ಮತ್ತು NHMಅಲ್ಲಿ ಕೆಲಸ ಮಾಡುವಂಥ ಈವನ್ MBBS ಓದಿರುವಂಥ ಡಾಕ್ಟರ್ಸು ಸೇರಿಕೊಂಡು ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ 3 ಸ್ಕೀಮನ್ನು ನಾವು ನೋಡಬೇಕಾಗಿರೋದು, ಇದು ಒಂದು ಇದು ಸಮಾಜದ ಪುನರುತ್ಪಾದನೆಗೆ ಸಂಬಂಧಪಟ್ಟಂಥ ಸ್ಕೀಮುಗಳು. ಆದರೆ ಇವರೇನು ಮಾಡ್ತಾರೆ, ಈ ಸ್ಕೀಮುಗಳು ಇದು ಸರ್ವಿಸ್ ಓರಿಯೆಂಟೇಷನ್, ಸರ್ವಿಸ್ ಅಂತ ಹೇಳಿದ್ರೆ ಲಾಭ ಇಲ್ಲ, ಲಾಭರಹಿತವಾದಂಥ ಯೋಜನೆಗಳಾಗಿರೋದ್ರಿಂದ ನಾವು ಹೆಂಗೆ ಬೇಕಾದರೂ ನಡೆಸ್ಕೋಬೋದು ಅಂತಕ್ಕಂಥ ಒಂದು ಧೋರಣೆಯನ್ನು ಹಲವು ಸರ್ಕಾರಗಳು ನಡೆಸ್ಕೊಂಡು ಬಂದಿದ್ದಾವೆ. ಈ ಸರ್ಕಾರ ಇನ್ನೂ ಕೂಡ ಅದನ್ನು ತೀವ್ರ ಮಾಡಿದೆ. ಸೊ ಈ ತೀವ್ರ ಮಾಡಿರೋ ಹಿನ್ನೆಲೆ ಒಳಗಡೆ ಸೇವೆಯನ್ನು ಒಂದು ರೀತಿಯಲ್ಲಿ ಅವರು ಉತ್ಪಾದನೆ ಅಲ್ಲ ಲಾಭ ಅಲ್ಲ ಅಂತ ಹೇಳಿ ಭಾವಿಸುವಂಥದ್ದು ಇದೆಯಲ್ಲ, ಅದು ಮೂರ್ಖತನದ ಪ್ರಶ್ನೆ, ಅಭಿವೃದ್ಧಿಗೆ ಮಾರಕವಾದಂಥ ಒಂದು ಯೋಚನೆ ಅದು, ಮತ್ತು ಪರಿಕಲ್ಪನೆಯೂ ಕೂಡ ಅದು ಬಹಳ ಮುಖ್ಯವಾದಂಥ ಒಂದು ಅಂಶ. ಹಿಂದೆ ಯೋಜನಾ ಆಯೋಗದ ಪರಿಕಲ್ಪನೆ ಏನಿತ್ತು, ಇದು ಸೋಷಿಯಲ್ ರೀಪ್ರೊಡಕ್ಷನ್ ಅನ್ನುವಂಥ ರೀತಿ ಒಳಗಡೆ ಈ ಸ್ಕೀಮ್ಗಳನ್ನು ಉತ್ಪಾದನೆ ಮಾಡಿದ್ದು, ಮಕ್ಕಳನ್ನು ಕಾಪಾಡಬೇಕು, ಮಗು ಇದ್ದರೆ ಮಾತ್ರನೇ ಅದು ನೆಕ್ಸ್ಟು ಬೇರೇನಾದರೂ ಕೂಡ ಒಂದು ಮಾನವ ಸಂಪನ್ಮೂಲವಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಪರಿಕಲ್ಪನೆ. ಆದರೆ ಇವತ್ತು ಆ ಯೋಜನಾ ಆಯೋಗವನ್ನು ರದ್ದು ಮಾಡಿ ನೀತಿ ಆಯೋಗ ತಂದಮೇಲೆ ನೋಡಿ ಅವರ ಸರ್ಕಾರದ ಪರಿಕಲ್ಪನೆ ಹೆಂಗೆ ಬದಲಾಗಿದೆ ಅಂದರೆ, ದಿಸ್ ಈಸ್ ಸರ್ವಿಸ್, ಅಯ್ಯೋ ಪಾಪ ಅಂತ ಹೇಳ್ಕೊಡೋದು, ನಾನು ಯಾಕೆ ಕೊಡಬೇಕು, ನಾನು ಎಷ್ಟು ತನಕ ಕೊಡ್ಬೋದು, ಮೊದಲು ಕೊಡಬೇಕು ಅಂತ ಬಂತು, ಆಮೇಲೆ ನಾನೇ ಕೊಡಬೇಕು ಅಂತ ಬಂತು. ಸೊ ಇದನ್ನೇ ಪರಿಕಲ್ಪನೆ ಕಾನ್ಸೆಪ್ಟ್, ಇದು ಮುಖ್ಯ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇವತ್ತು ಚೇಂಜ್ ಆಗಿ ಆಟೋಮೆಟಿಕ್ ಆಗಿ ಏನು ನಮಗೆ ಕೊಡ್ತಾ ಇದ್ದಂಥ ಫಂಡ್ಸಲ್ಲಿ 40% ಫಂಡನ್ನು ಕಟ್ ಮಾಡಿದೆ. ಅರೆ ಹಿಂದೆ UPA ಗೌರ್ಮೆಂಟ್ 90-10 ಶೇರಲ್ಲಿ ನಡೀತಾ ಇತ್ತು, ಈಗ 60-40 ಶೇರಲ್ಲಿ ನಡೀತಾ ಇದೆ. ಸೊ ಮೊನ್ನೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಚ್ಚಿನ ಪೌಷ್ಟಿಕ ಆಹಾರ ಕೊಡಬೇಕು, ಎಲ್ಲ ಕಡೆಯಲ್ಲಿ ಕೊಡಬೇಕು ಅಂತ ಹೇಳುವಾಗ ICDSಗೆ 8,500 ಕೋಟಿ ರೂಪಾಯಿ ಕಡಿತ ಮಾಡಿದ್ದಾರೆ. ಅಂದರೆ ಅವ್ರು ಕೊಡ್ತಾ ಇರುವಂಥ 60%ಅಲ್ಲೇ ಮತ್ತೆ ಹೇಗೆ ಹಿಂಗೆ ಕಟ್ ಮಾಡಿದರು. ಮೊನ್ನೆ 2024 ಫೆಬ್ರವರಿ ಬಜೆಟಲ್ಲಿ ಮತ್ತೆ 300 ಕೋಟಿ ರೂಪಾಯಿ ಕಟ್ ಮಾಡಿದ್ದಾರೆ. ಬಿಸಿಯೂಟಕ್ಕೆ ಒಟ್ಟಾರೆಯಾಗಿ ಇವರು 2nd ಪಿರಿಯಡ್ ಮೋದಿಯವರ 2nd ಹಂತದ ಆಡಳಿತದಲ್ಲಿ 1,200 ಕೋಟಿ ರೂಪಾಯಿ ಹಣವನ್ನು ಕಡಿತ ಮಾಡಿದ್ದಾರೆ. ಸೊ ಈ ರೀತಿ ಕಡಿತ ಮಾಡಿರುವ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಒಟ್ಟು 22 ಅಥವಾ ಇದು NHMನ ಬೆನಿಫಿಷಿಯರ್ ಸೇರಿಕೊಂಡ್ರೆ 30 ಕೋಟಿ ಫಲಾನುಭವಿಗಳಾಗ್ತಾರೆ. ಈ 30 ಕೋಟಿಗೆ ಕೊಡಬೇಕಾಗಿರುವಂಥ ಆಹಾರ, ಆರೋಗ್ಯ, ಶಿಕ್ಷಣ ಇದು ಮೂರಲ್ಲೂ ಕೂಡ ಇವತ್ತು ಕಡಿತ ಮಾಡಿದ್ದಾರೆ. ಅದರ ಭಾಗವಾಗಿಯೇ ಇವತ್ತು ದೊಡ್ಡ ಪ್ರಮಾಣದ ಅಪೌಷ್ಟಿಕತೆ ಮತ್ತು ಮಕ್ಕಳ ಮರಣ ಪ್ರಮಾಣ ಮತ್ತು ಏನು ಅಂಗವೈಕಲ್ಯದ ಪ್ರಮಾಣ ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಕೂಡ ನಾವಿದ್ರ ಒಂದು ಭಾಗವಾಗಿ ನೋಡಬೇಕು. ಎರಡನೇದು, ಈ ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 1 ಕೋಟಿ ಜನ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಆಫೀಸಿಗೆ ಕೆಲವು ಸೆಕ್ಷನ್ ಬಂದಿದ್ರು, ಯಾರಂದ್ರೆ ಈ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕದಲ್ಲಿ ಕೆಲಸ ಮಾಡುವಂಥ, ಬಾಲಮಂದಿರಗಳಲ್ಲಿ ಕೆಲಸ ಮಾಡುವಂಥ ಸ್ಟಾಫ್. ಇದಕ್ಕಿದಾಗೇನೆ ನಿನ್ನೆ ಅವರನ್ನೆಲ್ಲನೂ ತೆಗೆದುಬಿಟ್ಟಿದ್ದಾರೆ 310 ಜನ. ಅದೇ ರೀತಿಯಲ್ಲಿ ಪೋಷಣ ಅಭಿಯಾನ ಅಂತ ಹೇಳಿ ಒಂದು ಸ್ಕೀಮನ್ನು ತಂದಿದ್ದಾರೆ. ಅವರಿಗೆ ವರ್ಷಕ್ಕೊಂದೇ ಸಾರಿ ಸಂಬಳ. ಅವರೆಲ್ಲರೂ ಯಾರು ಅಂತ ಹೇಳಿದ್ರೆ ಇದು ಟೆಕ್ನಿಕಲ್ ಇಂಜಿನಿಯರ್ಸು, ಡಿಪ್ಲೊಮಾ ಹೋಲ್ಡರ್ಸು, ಆಮೇಲೆ ಮತ್ತು ಈ ಕಂಪ್ಯೂಟರಿನ ಒಂದು ಎಜುಕೇಷನ್ ಅನ್ನು ಪಡ್ಕೊಂಡಿರುವಂಥವ್ರು ವರ್ಷಕ್ಕೊಂದೇ ಸಾರಿ ಸಂಬಳ ಕೊಡ್ತಾರೆ. ಬೇಕಾದ ಕೆಲಸಕ್ಕೆ ತಗೊಳ್ತಾರೆ, ಬೇಡದೇ ಇದ್ದಾಗ ಬಿಸಾಕ್ತಾರೆ. ಇಲ್ಲಿ ಕೇವಲ ಅಂಗನವಾಡಿ, ಆಶಾ, ಬಿಸಿಯೂಟ ಒಟ್ಟಿಗೆ ಬೇರೆ ವಿದ್ಯಾವಂತ ಯುವಕ ಯುವತಿಯರನ್ನು ಕೂಡ ಈ ಸ್ಕೀಮ್ಗಳಲ್ಲಿ ದುಡಿಸ್ತಾ ಇದ್ದಾರೆ, ಯೂಸ್ ಅಂಡ್ ಥ್ರೋ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ಬೇಕು. ಎರಡನೇದಾಗಿ, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಮಾತಾಡ್ತಕ್ಕಂಥ ಈ ಸರ್ಕಾರ ಇವತ್ತು ಭೇಟಿ ಅದಕ್ಕೆ ಕೊಡುವಂಥ ದುಡ್ಡಲ್ಲಿ 79% ಬರೀ ಅಡ್ವರ್ಟೈಸ್ಮೆಂಟ್ಗೆ ಉಪಯೋಗ ಮಾಡಿದ್ದಾರೆ, ಆದರೆ ಜನರಿಗೆ ಹಣ ಕೊಟ್ಟಿಲ್ಲ. ಅರೆ ಸಾಧಾರಣ ಮಕ್ಕಳು ಏನು ಅಂಗನವಾಡಿಗೆ ಬರ್ತವೆ ಅವರಿಗೆ ಬೇಕಾಗಿರುವಂಥ ರಕ್ಷಣೆಯನ್ನು ಇವರು ಕೊಡಲಿಲ್ಲ, ಮತ್ತು ಅವರಿಗೆ ಕೊಡ್ತಾ ಇರ್ತಕ್ಕಂಥ ಫುಡ್ ಏನಿದೆ 8 ರೂಪಾಯಿ, 9 ರೂಪಾಯಿ, 12 ರೂಪಾಯಿ ಏನೋ ನಿಗದಿ ಮಾಡಿದ್ದಾರೆ, ಆ ದುಡ್ಡನ್ನು ಕೂಡ ಇವತ್ತು ಜಾಸ್ತಿ ಮಾಡಲಿಲ್ಲ. ಬೆಲೆ ಏರಿಕೆ ಆಧಾರದಲ್ಲಿ ಕ್ವಾಲಿಟಿ ಆಫ್ ಫುಡ್ ಅಂಗನವಾಡಿಯಲ್ಲಿ ಬರಬೇಕು ಅಂದರೆ, ಕ್ವಾಲಿಟಿ ಆಫ್ ಫುಡ್ ಸರ್ಕಾರಿ ಶಾಲೆಯಲ್ಲಿ ಬರಬೇಕು ಅಂದರೆ ಅದಕ್ಕೆ ಇದನ್ನು ಅಮೌಂಟನ್ನು ಹೆಚ್ಚಳ ಮಾಡಬೇಕಿತ್ತು, ಯೂನಿಟ್ ಕಾಸ್ಟನ್ನು. ಅದನ್ನು ಕೂಡ ಈ ಸರ್ಕಾರಗಳು ಹೆಚ್ಚಳ ಮಾಡಲಿಲ್ಲ, ಇರೋ ಬದಲಿಗೆ ಕಡಿತ ಮಾಡಿದ್ದಾರೆ. ಮತ್ತು ಈ ಹೆಣ್ಮಕ್ಳನ್ನ ಏನು ದುಡಿಸ್ತಾ ಇದ್ದಾರೆ, ಇವತ್ತು ನಮ್ಮ ILC ರೆಕಮೆಂಡೇಶನ್ ಮಾಡಿದೆ, ಇಂಡಿಯನ್ ಲೇಬರ್ ಕಾನ್ಫರೆನ್ಸ್, ಬಹಳ ಸ್ಪಷ್ಟವಾಗಿ ಆ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥವ್ರನ್ನ ಎಂಪ್ಲಾಯೀಸ್ ಅಂತೇಳಿ ನೀವು ರೆಕಗ್ನೈಸ್ ಮಾಡಬೇಕು, ಅವರಿಗೆ ಮಿನಿಮಮ್ ವೇಜ್ ಅನ್ನು ನೀವು ಕೊಡಬೇಕು ಅಂತಕ್ಕಂಥ ತೀರ್ಪನ್ನು ಕೊಟ್ಟಿದೆ, ರೆಕಮೆಂಡೇಷನ್ಸ್ ಕೊಟ್ಟಿದೆ. ಆದರೆ ಯಾವ ರೆಕಮೆಂಡೇಷನ್ಸು ಕೂಡ ಈ ಸೆಂಟ್ರಲ್ ಗೌರ್ಮೆಂಟ್ ತಲೆ ಕೆಡಿಸ್ಕೊಳ್ಳಿಲ್ಲ. ಮಾತ್ರ ಅಲ್ಲ, 2022 ಏಪ್ರಿಲಲ್ಲಿ ಸುಪ್ರೀಂ ಕೋರ್ಟ್
ಭಾರತ ದೇಶದ ಎಲ್ಲ ಅಂಗನವಾಡಿ ನೌಕರಿಗೆ ಇದು ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿದೆ. ಆದರೆ ಇವತ್ತು ಅದನ್ನು ಕೂಡ ಜಾರಿ ಮಾಡಲಿಲ್ಲ. ಗುಜರಾತ್ ಮತ್ತು ಕರ್ನಾಟಕ ಎರಡು ಬಿಟ್ಟರೆ ಇಡೀ ದೇಶದಲ್ಲಿ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟೇ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಬಟ್ ಅವರು ಮಾಡಲಿಲ್ಲ. ಮತ್ತು ಇವತ್ತು ಕರ್ನಾಟಕದಲ್ಲಿ ಅಂಗನವಾಡಿಯವರು, ಬಿಸಿಯೂಟದವರು, ಆಶಾದವರು ಭಾರಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಎಷ್ಟು ಸಂಕಷ್ಟ ಅಂದರೆ ನೀವು ಯಾರೂ ಇಮ್ಯಾಜಿನ್ ಮಾಡಲ್ಲ. ಬಿಸಿಯೂಟದವರಿಗೆ 11 ವರ್ಷ ಆಗಿದೆ, ಅವರಿಗೆ ಸಂಬಳವನ್ನು ಹೆಚ್ಚಳ ಮಾಡಿ ಸೆಂಟ್ರಲ್ ಗೌರ್ಮೆಂಟ್. ಎಷ್ಟು ಕೊಡೋದು? ಅವರು ಕೊಡೋದೇ 3,600, ಸೆಂಟ್ರಲ್ ಗೌರ್ಮೆಂಟ್ ಪಾಲಿರೋದು ಕೇವಲ 600 ರೂಪಾಯಿ. ಅಂಗನವಾಡಿಯವರಿಗೆ 4,500 ರೂಪಾಯಿ, ಅಂಗನವಾಡಿ ಹೆಲ್ಪರ್ಗೆ 2,200 ರೂಪಾಯಿ, ಆಶಾದವರಿಗೆ ಕೇವಲ 2,000 ರೂಪಾಯಿ. ಅಂದರೆ ನೀವು 2,000 ರೂಪಾಯಿ ಕೊಟ್ಟು, 600 ರೂಪಾಯಿ ಕೊಟ್ಟು, 4,000 ರೂಪಾಯಿ ಕೊಟ್ಟು ಭೇಟಿ ಬಚಾವೋ ಭೇಟಿ ಪಡಾವೋ ಈ ದೇಶದ ಎಲ್ಲ ಮಹಿಳೆಯರನ್ನ ನಾನು ದೇವರ ಸ್ಥಾನದಲ್ಲಿ ನಿಲ್ಲಿಸಿ ನೋಡ್ತೀನಿ ಅಂತ ಹೇಳಿದ್ರೆ ಅದು ಕೇವಲ ಸ್ಲೋಗನ್ ಅಷ್ಟೇ. ಸೊ ಅದು ಬಿಟ್ಟರೆ ಕಾರ್ಯರೂಪಕ್ಕೆ ನೀವೇನು ಕೂಡ ಅದನ್ನ ತರಲಿಲ್ಲ. ಸೊ ಹಾಗಾಗಿ ಸ್ಕೀಮ್ ವರ್ಕರ್ಸ್ಗೆ ಮಾಡಿರ್ತಕ್ಕಂಥದ್ದು ಬಹು ದೊಡ್ಡದಾದಂಥ ಅನ್ಯಾಯ. ಮತ್ತು ಇನ್ನೊಂದು ನೀವು ಲಾಸ್ಟ್ ಪ್ರಶ್ನೆ ಕೇಳಿದ್ರಿ, ಸಾಮಾಜಿಕ ಭದ್ರತೆಯ ಭಾಗವಾಗಿ ಏನು ಅಂತ ಹೇಳಿ. ಸೊ UPA ಸರ್ಕಾರ ಇದ್ದಾಗ ಹಲವು ಕಾರ್ಮಿಕ ಚಳುವಳಿಗಳ ಹೋರಾಟದ ಫಲವಾಗಿ ನಮ್ಮ ದೇಶದ ಎಷ್ಟು ಜನ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿದ್ದಾರೆ ಅವರಿಗೆ ಒಂದು ಸೋಷಿಯಲಿ ಸೆಕ್ಯೂರಿಟಿ ಬೋರ್ಡ್ ಅನ್ನ ನೀವು ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿತ್ತು. ಇವತ್ತು ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಅದಕ್ಕೆ ಕನಿಷ್ಠ ನಮ್ಮ ದೇಶದಲ್ಲಿ ಒಬ್ಬ ರಿಟೈರ್ಡ್ ಆಗಿರುವಂತ, ಈಗ ಉದಾಹರಣೆಗೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪೆನ್ಷನ್ ಇದೆ, ಈಗ ಅದನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ. NPS ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲಿ ಏನೋ ಒಂದಷ್ಟು ಅಮೌಂಟ್ ಬರ್ತದೆ. ಆದರೆ ನಮ್ಮಲ್ಲಿ 48 ಕೋಟಿ ಜನ ಒಂದು ಸರ್ವೆ ಪ್ರಕಾರ ಕಾರ್ಮಿಕರಿದ್ದಾರೆ ಭಾರತದಲ್ಲಿ. ಆಫ್ಟರ್ ಕರೋನಾ ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ, 38-39 ಕೋಟಿಗೆ ಬಂದಿದ್ದಾರೆ. ಅದರೊಳಗಡೆ 90% ಅನಾರ್ನೈಸ್ ಸೆಕ್ಟರ್ ಇದ್ದಾರೆ. ಅನಾರ್ನೈಸ್ ಸೆಕ್ಟರ್ ಅಂದರೆ ಯಾರು? ಇಷ್ಟೊತ್ತು ಕ್ಲಿಪ್ಟನ್ ಹೇಳಿದಂತ ಮತ್ತು ಎಲ್ಲರೂ ಹೇಳಿದ ರೀತಿ ಒಳಗಡೆ ದೊಡ್ಡ ಪ್ರಮಾಣದ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ, ಆನ್ರರಿ ಬೇಸ್ಡ್ ವರ್ಕರ್ಸ್ ಇದ್ದಾರೆ, ಆಮೇಲೆ ಮತ್ತೆ ಇವರು ಟ್ರೈನಿಗಳಿದ್ದಾರೆ, ಕ್ಯಾಶುವಲ್ಗಳಿದ್ದಾರೆ, ಮತ್ತು ಬೇರೆ ಬೇರೆ ಅಂದ್ರೆ ಮಾಲೀಕರೇ ಇಲ್ಲದೆ ಇರತಕ್ಕಂಥ ಕಾರ್ಮಿಕರು ಬಹುತೇಕರು ಇದ್ದಾರೆ. ಈಗ ಅವರು ದೈಹಿಕ ಶ್ರಮದ ಮೇಲೆ ಅವರು ಅವಲಂಬನೆ ಆಗಿರ್ತಾರೆ. ಅವರ ದೇಹ 60-65 ವರ್ಷದ ತನಕ ದುಡಿತದೆ, ಆಮೇಲೆ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಪಿಂಚಣಿಯನ್ನ ಕೊಡಬೇಕು ಅಂತ. ಅದೇ ಯಾವ ಸಂಸ್ಥೆಗೆ ನಾನು ಕೆಲಸ ಮಾಡಿರ್ತೀನೋ, ನನ್ನ ದೈಹಿಕ ಮಾನಸಿಕ ಶಕ್ತಿ ಕುಸಿದಾಗ ನಾನು ಅನಾಥಳಾಗಬಾರ್ದು ಅನ್ನೋ ಕಾರಣಕ್ಕೇನೆ ಈ ಪೆನ್ಷನ್ ಅಂತಕ್ಕಂಥ ಇಂಟ್ರೊಡ್ಯೂಸ್ ಬಂದಿರೋದು ನಮ್ಮ ದೇಶದಲ್ಲಿ. ಇವತ್ತು ಆ ಪೆನ್ಷನ್ ಪಾರ್ಟ್ ಆಗಿ ನಾವು ಕೇಳ್ತಾ ಇರೋದನ್ನು ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್, ಒಂದು 3,00,000 ಕೋಟಿ ನೀವು ಆ ಬೋರ್ಡ್ಗೆ ಕೊಡಿ, ದುಡ್ಡು ಕೊಡಿ. ಯಾವುದು? ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ಗೆ 3,00,000 ಕೋಟಿ ಕೊಡಿ. ಮಿನಿಮಮ್ ಒಂದು 3,000 ರೂಪಾಯಿ. ಅಂದ್ರೆ ನಾನು ಭಿಕ್ಷೆ ಬೇಡೋದಕ್ಕಿಂತ 3,000 ರೂಪಾಯಿ ಬಂದ್ರೆ ನಾನು ಅನ್ನ ತಿನ್ನೋ ಜಾಗದಲ್ಲಿ ಗಂಜಿ ಆದ್ರೂ ಕುಡಿತೀನಿ. ಇದು ನಮ್ಮ ಪ್ರಪೋಸಲ್. ಬಟ್ ಮೋದಿ ಸರ್ಕಾರ ಆ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅನ್ನ ಮೂಸ್ ನೋಡೋಕೆ ಹೋಗಿಲ್ಲ. 3,00,000 ಕೋಟಿ ಅಲ್ಲ, 3,000 ಕೋಟಿನೂ ಕೊಡ್ಲಿಲ್ಲ. ಅದ್ರ ಬದಲಿಗೆ ಅವ್ರು ಮಾಡಿದ್ದು ಜನ್ಧನ್ ಯೋಜನೆ, ಮಾನ್ಧನ್ ಯೋಜನೆ, ಆಮೇಲೆ ನ್ಯೂ ಪೆನ್ಷನ್ ಸ್ಕೀಮ್ಗಳಂತ ಹೇಳಿ ತಂದಿದ್ದಾರೆ. ಈ ಯಾವ ಸ್ಕೀಮ್ಗಳು ಕೂಡ ಎಕ್ಸೆಪ್ಟ್ NPS ಬಿಟ್ರೆ ಮ್ಯಾಂಡೇಟರಿ ಇಲ್ಲ. ಜನ್ಧನ್ ಅಂಡ್ ಮಾನ್ಧನ್ ಯೋಜನೆಗಳಿಗೆ 40 ವರ್ಷದ ಒಳಗಡೆ ನನ್ನ ಮಾಲೀಕ ಅಥವಾ ನಾನು ಯಾವ ಸಂಸ್ಥೆಗೆ ಸೇರ್ತೀನಿ ಅಥವಾ ನಾನು ಯಾವ್ದಾದ್ರು ಬ್ಯಾಂಕ್ ಖಾತೆಯಲ್ಲಿದ್ರೆ ಅಲ್ಲಿ ನಾನು ಹಣ ಕಟ್ಟಬಹುದು. ಎಷ್ಟು ಜನ ಈ ದೇಶದ ಕಾರ್ಮಿಕರಿಗೆ ಆ ತಿಳುವಳಿಕೆ ಇದೆ? ಎಷ್ಟು ಜನರಿಗಿದೆ? ಹಣ ಕಡಿತ ಆದ್ಮೇಲೆ ಅದಕ್ಕೆ ಏನಾರ ಪಾಸ್ಬುಕ್ ಇದೆಯಾ? ಅಥವಾ ಅದನ್ನ ತಗೊಳ್ಳೋದಕ್ಕೆ ಅಪ್ಲಿಕೇಶನ್ ಎಲ್ಲಿ ತಗೋಬೇಕು? ನಾನು ಒಂದು ಕಡೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀವು ನನಗೆ ಪರ್ಮನೆಂಟ್ ಮಾಡಿಲ್ಲ ಕೆಲಸವನ್ನ. ನಾನು ಎಲ್ಲೆಲ್ಲೋ ಅಲೀತೀನಿ, ಎಲ್ಲೆಲ್ಲೋ ಕೆಲಸ ಮಾಡ್ತೀನಿ, ಎಲ್ಲೋ ಒಂದು ಕಡೆಯಲ್ಲಿ ನಾನು ಹಣ ಕೂಡಿಟ್ಟಿದ್ದೀನಿ. ನಾನು 60 ವರ್ಷ ಆದ್ಮೇಲೆ ಆ ಹಣ ತಗೊಳ್ಬೇಕು ಅಂತ ಹೇಳಿದ್ರೆ ಅದು ನನಗೆ ಸಿಗುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿಗಳು ಈ ದೇಶದಲ್ಲಿ ಇಲ್ಲ. ಸೊ ಹಾಗಾಗಿ ಇವತ್ತು ಸಾಮಾಜಿಕ ಭದ್ರತೆ ಅನ್ನೋದು ನಮ್ಮ ದೇಶದ ಕಾರ್ಮಿಕರಿಗೆ ಸೂರ್ಯ ಎಷ್ಟು ದೂರ ಇದ್ದಾನೋ, ಈ ಪೆನ್ಷನ್ ಅನ್ನೋದು ಕೂಡ ಅಷ್ಟೇ ದೂರದಲ್ಲಿ ಇರ್ತಕ್ಕಂತ ಒಂದು ಅಂಶ. ಇವತ್ತು ಹಿಂದೂಗಳು ಅಂತ ಹೇಳ್ತಕ್ಕಂತ ಈ ಸರ್ಕಾರ ಈ ದೇಶದ ಅನಾರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಹಿಂದೂಗಳಲ್ವಾ? ಯಾಕೆ ನೀವು ಅದನ್ನ ಮಾಡಲಿಲ್ಲ? ಇದು ಒಂದು ಬೇಸಿಕ್ ಪ್ರಶ್ನೆ. ಎರಡನೇದು ಕಾಂಟ್ರಾಕ್ಟ್ ಸಿಸ್ಟಮ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪ್ಲಾಯಿಟೇಷನ್ ಆಗ್ತಾ ಇದೆ. ಇವತ್ತು ಎಕ್ಸಿಡಿ ಅಂತೇಳಿ ಒಂದು ಜರ್ಮನಿ ಕಂಪನಿಯ ಇವ್ರದ್ದು ನರಸಾಪುರದಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಸೊ ಸ್ಟ್ರೈಕ್ ಅವರು ಮಾಡ್ತಾ ಇದ್ದಾರೆ, ಅರೆ ಪ್ರೊಡಕ್ಷನ್ ನಡೀತಾ ಇದೆ. ಸ್ಟ್ರೈಕ್ಗೆ ವ್ಯಾಲ್ಯೂ ಇಲ್ಲ. ಯಾಕೆ ವ್ಯಾಲ್ಯೂ ಇಲ್ಲ? ಸೇಮ್ ಪ್ರೊಡಕ್ಷನ್ ಇವತ್ತು ಔಟ್ಸೋರ್ಸ್ ಇಂದ ಬರ್ತಾ ಇದೆ. ಯಾವ ಕೋರ್ ವರ್ಕ್ ಅನ್ನ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇಂದ ತಗೋಬಾರ್ದು ಅಂತೇಳಿ ಈ ದೇಶದಲ್ಲಿ ಕಾನೂನು ಇತ್ತು. ನೀವು ಅದನ್ನ ಬದಲಾಯಿಸಿ ಎಲ್ಲಾ ಟೈಪ್ ಆಫ್ ವರ್ಕ್ಸ್ ಅನ್ನ ಇವತ್ತು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಮಾಡಬಹುದು ಅಂತ ಹೇಳಿ ಲೀಗಲೈಸ್ ಮಾಡ್ತಾ ಇದ್ದೀರಿ. ಲೀಗಲೈಸ್ ಮಾಡಿದ್ರಿಂದ ಇವತ್ತು ಸಂಘಟಿತವಾದಂತ ಕ್ಷೇತ್ರಗಳಲ್ಲಿ ಕಾರ್ಮಿಕರು ಒಂದು ಹೆಜ್ಜೆ ಮುಂದಿರಿಸ್ಲಿಕ್ಕೂ ಕೂಡ ಇನ್ನು ಮುಂದೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 40% ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ರೆ 60% ಇವತ್ತು ಕಾಂಟ್ರಾಕ್ಟ್ ಇದೆ, ಔಟ್ಸೋರ್ಸ್ ಇದೆ, ಆಮೇಲೆ ಮತ್ತೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಆ ಹೆಸರಲ್ಲಿ ಮತ್ತು ಅಪ್ರೆಂಟಿಶಿಪ್ ಅಲ್ಲಿ ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಮಜಾ ಇರೋದು, ಅಪ್ರೆಂಟಿಶಿಪ್ಗೆ ಇವತ್ತೊಂದು ಬದಲಾವಣೆಯನ್ನು ತಂದಿದ್ದಾರೆ. ಏನಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ಕಾಲೇಜಲ್ಲಿ ITI ಮಾಡ್ತಾ ಇರ್ತೀನಿ,
ಯಾವುದೋ ಒಂದು ಕಂಪನಿ ಬಯಸಿದ್ರೆ ಸರ್ಕಾರ ನನಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಆ ಕಂಪನಿಗೆ ಕೆಲಸ ಮಾಡಿಸ್ತದೆ, 2 ವರ್ಷ ನಾನು ಉಚಿತವಾಗಿ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, ಸರ್ಕಾರ ಹಣ ಕೊಡ್ತದೆ, ಮಾಲೀಕನಿಗೆ ಲಾಭ ಆಗ್ತದೆ, ಆದರೆ ನನಗೂ ಮಾಲೀಕನಿಗೆ ಸಂಬಂಧ ಇರಲ್ಲ. ನಾನು ಮತ್ತೆ ಇನ್ನು 2 ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾನು ಅಪ್ರೆಂಟಿಸ್ಶಿಪ್ ಅಲ್ಲೇ ವರ್ಕ್, ಈ ತರದ ಒಂದು ಬದಲಾವಣೆಗಳನ್ನು ತರ್ತಾ ಇದೆ. ಇದು ಬಹಳ ಅಪಾಯಕಾರಿಯಾದಂತ ಬದಲಾವಣೆ. ಅಂದ್ರೆ ನಿಮಗೆ ರೆಗ್ಯುಲರ್ ಸ್ಯಾಲರಿ ಇಲ್ಲದೆ ಇರ್ತಕ್ಕಂಥ ಕೆಲಸಗಳೇ ಇಲ್ಲಿ ಹೆಚ್ಚು ಕ್ರಿಯೇಟ್ ಆಗ್ತಾ ಇದ್ದಾವೆ. ಭದ್ರತೆ ಇಲ್ಲದ ಉದ್ಯೋಗಗಳೇ ಇವತ್ತು ಕ್ರಿಯೇಟ್ ಆಗ್ತಾ ಇದ್ದಾವೆ. ಉದ್ಯೋಗ ಅನ್ನುವಂಥ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿಯೇ ಇವತ್ತಿಲ್ಲಿ ಸಂಬಂಧಗಳು ಬೆಳೀತಾ ಇರೋದ್ರಿಂದ ನಮ್ಮಲ್ಲಿ ಭಾರಿ ಅಪಾಯದಲ್ಲಿ ಈ ಒಂದು ಈ ಕಾರ್ಮಿಕ ವರ್ಗ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಒಂದು ಪಾಯಿಂಟ್ ಅದರಲ್ಲಿ ಹೆಚ್ಚಿಗೆ ಸೇರಿಸ್ಬೇಕು, ಈ ಕೆಲಸಗಳು ನಾವು 2 ಕೋಟಿ ಕೆಲಸಗಳು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದು ನಾನು ಈ ಥರ. ಆದರೆ ಕಾಮ್ರೇಡ್ ಅವ್ರು ಹೇಳಿದ್ದು 30 ಲಕ್ಷ ಪೋಸ್ಟು ವೇಕೆನ್ಸೀಸ್ ಬರೀ ಸೆಂಟ್ರಲ್ ಗೌರ್ಮೆಂಟಲ್ಲಿದೆ. ಇದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಇದ್ರದ್ದು ಇದ್ರ ಏನಾಗಿದೆ, ಬರೀ ಕೆಲಸಗಳನ್ನ ನೀವು ಕಿತ್ಕೊಂಡಿಲ್ಲ. ಈ ದೇಶದಲ್ಲಿ ಸಾಮಾಜಿಕ ಏನು ಮೀಸಲಾತಿ ಇದೆ, ರಿಸರ್ವೇಷನ್, ಈ ರಿಸರ್ವೇಷನಿಂದ ಸುಮಾರೊಂದಿಷ್ಟು ಸಮುದಾಯಗಳು ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಕೆಲಸ ಸಿಕ್ತು, ಒಂದಿಷ್ಟಾದರೂ ಆ ಒಂದು ತುರಿತಕ್ಕೆ ಏನು ಒಳಪಟ್ಟಿದ್ರು, ಆ ಸಾಮಾಜಿಕ ಹಿಂದುಳಿತ ಏನು ಒಳಪಟ್ಟಿದ್ರು, ಅದರಿಂದ ಹೊರಗಡೆ ಬಡಕ್ಕೆ ಒಂದು ದೊಡ್ಡ ಒಂದು ಸಾಧನೆ. ಪಬ್ಲಿಕ್ ಸೆಕ್ಟರ್ಸ್ ತಗೊಳ್ಳಿ, ನಮ್ಮ ಬೆಂಗಳೂರಲ್ಲಿ ITI ಫಸ್ಟ್ ಪಬ್ಲಿಕ್ ಸೆಕ್ಟರು, ಒಂದು ಕಾಲದಲ್ಲಿ 35,000 ಕಾರ್ಮಿಕರು ಇದ್ರು, ಇವತ್ತು ಅದನ್ನು ಮಾರಾಟ ಮಾಡೋಕೆ ಹೊರಟಿದ್ದಾರೆ. 65 ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ ಅಲ್ಲಿ, ಮಿಕ್ಕಿದ ಎಲ್ಲರೂ ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ದಾರೆ. ಸೊ ಇವ್ರೇನು ಮಾಡಿದ್ದಾರೆ, ಈ ಕೆಲಸ ಕೊಡದಿರೋದ್ರಿಂದ SC ST OBC ಯಾರಿಗೆ ರಿಸರ್ವೇಷನ್ ಸಿಗುತ್ತೆ ಕೆಲಸಗಳಲ್ಲಿ, ಅವ್ರನ್ನ ಇದರಿಂದ ವಂಚಿತರಾಗಿತ್ತಿದ್ದಾರೆ. ಮತ್ತೆ ಈ ಹೊಸದಾಗಿ ಒಂದು ಯೋಜನೆಯನ್ನು ಸರ್ಕಾರ ಮಾತಾಡ್ತಿದ್ದಾರೆ, ಮಾನಿಟೈಸೇಷನ್ ಪೈಪ್ಲೈನ್ ಅಂತ, ಅದಕ್ಕೆ ಎಲ್ಲದಕ್ಕೂ ಈ ಥರ ಹೆಸರುಗಳೇ. ಮಾನಿಟೈಸೇಷನ್ ಪೈಪ್ಲೈನ್ ಕೇಳ್ಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಇರೋದೇನೆಂದ್ರೆ, ಸರ್ಕಾರ ಹತ್ರ ಇರೋದ ಎಲ್ಲ ಕಂಪನಿಗಳು ಪಬ್ಲಿಕ್ ಸೆಕ್ಟರ್ನ ಪ್ರೈವೇಟ್ ಸೆಕ್ಟರ್ಗೆ ಕೊಡ್ತಿದ್ದಾರೆ, ಮಾರಾಟ ಮಾಡ್ತಾರೆ. ಅದು ಆ ಒಂದು ಕೆಲಸ ಆದರೆ ಈ ಒಂದು ರಿಸರ್ವೇಷನ್ ಇರಲ್ಲ, ಶೋಷಿತ ಸಮುದಾಯಗಳು ಎಂದಿಗೂ ಸರ್ಕಾರದ ಸರ್ಕಾರಿ ನೌಕರಿಗಳನ್ನು ಕನಸು ಕಾಣಕ್ಕಾಗಲ್ಲ. ಆ ಮಟ್ಟಕ್ಕೆ ಇವತ್ತು ಒಂದು ದಾಳಿ ನಾವು ಒಂದು ದುಡಿಯೋ ವರ್ಗದ ಮೇಲೆ ನಾವು ಇದು ಒಂದು ಫ್ಯಾಸಿಸ್ಟ್ ಗೌರ್ಮೆಂಟ್ ಅಂತ ನಾವು ನೋಡ್ತಾ ಇರೋದು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು 72 ಗಂಟೆ ದುಡಿಮೆ ಮಾಡಬೇಕು ಅಂತ ಹೇಳ್ತಾರೆ, ಎಲ್ಲ ಕಾರ್ಮಿಕ ಸಂಘಟನೆಗಳು 36 ಗಂಟೆ ಕೆಲಸದ ಅವಧಿ ಇರಬೇಕು ಅಂತ ಹೇಳ್ತಿದ್ದೀರಿ. ನಿಜಕ್ಕೂ ಕೆಲಸದ ಅವಧಿ ಹೆಚ್ಚಳ ಯಾಕೆ ಆಗ್ತಾ ಇದೆ, ಏನು ಇದ್ರ ಹಿಂದ್ಗಡೆ ಇರುವಂತ ಹುನ್ನಾರ ಅಂತ? ಇದು ಒಂದು ತಮಾಷೆಯಾಗಿ ಹೇಳಬೇಕು ಅಂದರೆ, ನಾರಾಯಣ ಮೂರ್ತಿಯವರು ಅವರ ಮೊಮ್ಮಗನಿಗೆ 240 ಕೋಟಿ ರೂಪಾಯಿ ಗಿಫ್ಟ್ ಕೊಡ್ತಾರೆ. ಆ ಮಗು ವಾರಕ್ಕೆ 70 ಗಂಟೆ ನಿದ್ರೆ ಮಾಡುತ್ತೆ. ಆದರೆ ಅವರಿಗೆ ಆ 70 ಗಂಟೆ ನಿದ್ರೆ ಮಾಡೋ ಮಗುಗೆ 240 ಕೋಟಿ ರೂಪಾಯಿ ಗಿಫ್ಟ್ ಕೊಡಬೇಕಾದ್ರೆ, ಈ ದೇಶದಲ್ಲಿ ದುಡಿಯೋ ಜನ 70 ಗಂಟೆ ಕೆಲಸ ಮಾಡಬೇಕು ಅಂತ ಬಯಸ್ತಾರೆ. ಪ್ರಾಯಶಃ ಅವರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ವ್ಯಕ್ತಿಗತವಾಗಿ ಹೆಚ್ಚು ಅವಧಿಯನ್ನು ತಾವು ಸಾಧಿಸಬೇಕಾದ ಗುರಿ ಕಡೆ ಗಮನ ಕೊಟ್ಟರೆ ಅದು ಸಫಲ ಆಗುತ್ತೆ ಅಂತ. ವೈಯಕ್ತಿಕವಾಗಿ ನಾರಾಯಣ ಮೂರ್ತಿಯವರ ಹೇಳಿಕೆಯನ್ನು ಆ ರೀತಿ ಸ್ವೀಕಾರ ಮಾಡಿ ಒಪ್ಪೋರು ಚಪ್ಪಾಳೆ ಹೊಡೆಯೋರು ಹೊಡ್ಕೊಳ್ಳಿ. ಆದರೆ ಕಾರ್ಮಿಕ ವರ್ಗ ಏನು, 8 ಗಂಟೆಗಳ ಕೆಲಸ, 8 ಗಂಟೆಗಳ ಒಂದು ವಿಶ್ರಾಂತಿ ಮತ್ತು 8 ಗಂಟೆಗಳ ನಿದ್ರೆ ಅಂತ ಹೇಳಿದ್ರು. ಅದು ಕಾರ್ಮಿಕ ವರ್ಗದ ದೃಷ್ಟಿಯಿಂದ ಮಾತ್ರ ಅಲ್ಲ, ಒಂದು ಪ್ರೊಡಕ್ಟಿವಿಟಿ ಉತ್ಪಾದಕತೆ ಹೆಚ್ಚಾಗಬೇಕಾದ್ರೆ 70 ಗಂಟೆ ದುಡಿದು ಫ್ಯಾಕ್ಟ್ರಿಯ ವಾತಾವರಣದಲ್ಲಿ ಅವರಿಗೆ ಒಂದು ಇದು ಇಲ್ಲ, ಏನು ಒಂದು ಕುಟುಂಬದಲ್ಲಿ ಬರ್ತಕ್ಕಂಥ ಅವರಿಗೆ ಸೈಕಲಾಜಿಕಲ್ ಪ್ರೆಷರ್ಸ್ ಏನು ಬರ್ತವೆ, ಸ್ಟ್ರೆಸ್ಗಳು, ಅದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆಯ ಜೊತೆ ಒಂದು ಒಡನಾಟ ಇಲ್ಲ. ಬರೀ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತಂದರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಆ ರೋಬೋಟ್ಗಳು ಕೂಡ ಸಂಘ ಮಾಡಿಕೊಂಡು ನಾರಾಯಣ ಮೂರ್ತಿ ವಿರುದ್ಧ ಸ್ಟ್ರೈಕ್ ಮಾಡ್ತವೆ. ಅದರಿಂದ ಈ ಥರದ ಹುಚ್ಚಾಟಗಳು ಆ್ಯಂಡ್ ನಮ್ಮ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಇದನ್ನೇ ಭಾಳ ದೊಡ್ಡದಾಗಿ ಹೇಳಿ, ಅದು ಯಾವುದೇ ವೈಜ್ಞಾನಿಕವಾದಂಥ ಒಂದು ದೃಷ್ಟಿಯಿಂದ ಯೋಚನೆ ಮಾಡಿದ್ರು. ಕೇವಲ ಕಾರ್ಮಿಕರ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅಲ್ಲ, ಅದು 70 ಗಂಟೆ ಕೆಲಸ ಮಾಡಿಬಿಟ್ರೆ ಸಂಪತ್ತಿನ ಪ್ರಮಾಣ ಯದ್ವಾ ತದ್ವಾ ಸೃಷ್ಟಿಯಾಗಿಬಿಡುತ್ತೆ, ದೇಶ ಒಳ್ಳೇದಾಗ್ಬಿಡುತ್ತೆ ಅಂತ, ಯಾವುದೂ ಆಗೋದಿಲ್ಲ. ಮತ್ತೆ ಈಗಲೇ ಶೋಷಣೆ ಪ್ರಮಾಣ, ನೀವು ಯಾವುದೇ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ತೆಗೆದು ನೋಡಿ, ಒಂದು ಟರ್ನ್ಓವರ್ 100 ರೂಪಾಯಿ ಇತ್ತು ಅಂದರೆ ಲೇಬರ್ ಕಾಸ್ಟು 6-9 ರೂಪಾಯಿ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ. ನಿರಂತರವಾಗಿ ಕನಿಷ್ಠ ಕೂಲಿಯ ಪ್ರಮಾಣ ಭಾಳ ಅಲ್ಪ ಇರೋದ್ರಿಂದ ಎಲ್ಲಿ ಯೂನಿಯನೈಸ್ಡ್ ವರ್ಕರ್ಸ್ ಇದ್ದಾರೆ ಅವರ ಬಾರ್ಗೇನಿಂಗ್ ಪವರ್ ಕೂಡ ನಿರಂತರವಾಗಿ ಸ್ಟ್ರೆಸ್ಗೆ ಒಳಗಾಗ್ತಾ ಇದೆ. ಜಾಬ್ಗಳು ಹೊರಗಡೆ ಹೋಗ್ತಾ ಇರೋದ್ರಿಂದ, ಔಟ್ಸೋರ್ಸ್ ಆಗ್ತಾ ಇರೋದ್ರಿಂದ, ಅಸಂಘಟಿತ ವಲಯದಲ್ಲಿ ಪ್ರಿಕೇರಿಯಸ್ ಸೆಕ್ಟರ್ಗೆ ಹೋಗ್ತಾ ಇರೋದ್ರಿಂದ ಜಾಬು
ಇಲ್ಲಿ ಕಡಿಮೆ ಆಗ್ತಾ ಇದೆ, ಮತ್ತೆ ಆ ಬ್ಯಾಲೆನ್ಸ್ ಏನಾಗ್ತಾ ಇದೆ, ಲೇಬರ್ ಕಾಸ್ಟು ಇನ್ನೂ ಕಡಿಮೆ ಸಂಬಳದಲ್ಲಿ ಹೆಚ್ಚು ಕೆಲಸ ಮಾಡಿಸಿ ಅವರು ಈಗಾಗಲೇ 1% ಜನ ಇಡೀ ಸಂಪತ್ತನ್ನು, ಅಂದರೆ 22 ಕುಟುಂಬಗಳು 70 ಕೋಟಿ ಜನ ಇರತಕ್ಕಂಥ ಸಂಪತ್ತನ್ನು 17 ಜನ 22 ಜನ ಮಾತ್ರ ಇಟ್ಕೊಂಡಿದ್ದಾರೆ. ಮತ್ತು ಆ ಒಂದು ದೇಶದ ಸುಮಾರು 70% ಆಸ್ತಿಯನ್ನು, ಸಂಪತ್ತನ್ನು ಕೇವಲ ಕೆಲವೇ ಕುಟುಂಬಗಳು ಇಟ್ಕೊಂಡಿದ್ದಾವೆ ಇವತ್ತು. ಈ ಥರದ ಒಂದು ವರಮಾನದ ಅಸಮಾನತೆ ಮತ್ತು ಸ್ವತ್ತಿನ ಅಸಮಾನತೆ ಈಗಾಗಲೇ ಕಳೆದ 10 ವರ್ಷದಲ್ಲಿ ತೀವ್ರವಾಗಿರುವಂಥ ಸಂದರ್ಭದಲ್ಲಿ ಮುಂದಿನ ಈ 70 ಗಂಟೆಗಳ ಕೆಲಸದಿಂದ ಈ ಅಸಮಾನತೆ ಇನ್ನೂ ಹೆಚ್ಚಾಗುತ್ತೆ. ಯಾರೂ ಸಹ ಸೇಫ್ ಆಗಿ, ಕ್ರೈಮ್ಸ್ ಸಮಾಜದಲ್ಲಿ ಹೆಚ್ಚಾಗುತ್ತೆ, ಮತ್ತು ಸಮಾಜದಲ್ಲಿ ಅಶಾಂತಿ ಹೆಚ್ಚಾಗುತ್ತೆ, ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತವೆ. ಅದರಿಂದ ಒಟ್ಟಾರೆಯಾಗಿ ಇಡೀ ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡತಕ್ಕಂಥ ಒಂದು ಮಾತನ್ನು ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ. ವರ್ಕರ್ಸು ಇದನ್ನು ಟೋಟಲ್ ಆಗಿ ತಿರಸ್ಕಾರ ಮಾಡ್ತಾರೆ, ಮಾಡಿದ್ದಾರೆ. ಇದನ್ನು ನಾರಾಯಣ ಮೂರ್ತಿಯವರು ಈಗಾಗಲೇ ಹೇಳಿರ್ತಕ್ಕಂಥ 72 ಗಂಟೆ ಯಾಕೆ ಹೇಳಿದ್ರು ಅವರು ಅಂದರೆ, ಕೊರೋನಾ ಟೈಮಲ್ಲಿ ಮನೆಯಿಂದನೇ ಕೆಲಸ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ರು. ಮನೆಯಿಂದಲೇ ಕೆಲಸ ಮಾಡಿ ಅಂತ ಹೇಳುವಾಗ ನಮ್ಮಲ್ಲೂ ಕೂಡ ಕೆಲವು ಕಾರ್ಮಿಕ ಸಂಘಟನೆಗಳು, ಓ ಏನೋ ಕಾಯಿಲೆ ಜನಕ್ಕೆ ಬಂದ್ಬಿಡುತ್ತೆ, ಅವ್ರು ಮನೆಯಿಂದ ಕೆಲಸ ಮಾಡಿದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡುತ್ತೆ ಅಂತೇಳಿ ನಾವು ಕೂಡ ಅನಿಸ್ಕೊಂಡಿದ್ವಿ ಅಂತ ಕಾಣುತ್ತೆ. ಆದರೆ 72 ಗಂಟೆಗಿಂತ ಹೆಚ್ಚಾಗಿ ಮನೆಗಳಿಂದ ಯಾವಾಗ ಕೆಲಸ ಮಾಡಿದ್ರು ಅದು ಅವರ ಒಂದು ಅಕೌಂಟೆಬಿಲಿಟಿನಲ್ಲಿ ಬಂದು ಆತನಿಗೆ ಏನಾಯಿತು ಒಂದು ರೀತಿಯಾಗಿ ಈ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿನಿಗೆ ಹೆಂಗೆ ಇದಾಗುತ್ತೋ ಹಂಗೆ ಮೈಂಡ್ ಇದಾಗ್ಬಿಟ್ಟು ಅದೇ ಮನೆಯಲ್ಲೇ ಕೆಲಸ ಮಾಡಿ ಅಂತ ಹೇಳಿದ್ರೆ 72 ಗಂಟೆಗಿಂತ ಜಾಸ್ತಿನೇ ಮಾಡ್ತಾವ್ರೆ. ಅದರಿಂದ ಅದನ್ನು ನಾವು ಕಾನೂನಾತ್ಮಕವಾಗಿ ತಂದುಬಿಟ್ರೆ ಹೆಂಗೆ ಅಂದರೆ, ಏಕೆಂದರೆ ಒಂದು ದೊಡ್ಡವ್ರು ಹೇಳ್ಬಿಟ್ರೆ ಮೋದಿಯೆಲ್ಲ ಬೇರೆಯವ್ರಿಗೂ ಕೂಡ ಅದು ದೊಡ್ಡ ಇದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳ್ಬಿಟ್ಟಿದ್ದಾರೆ ಅಂದರೆ, ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಉದ್ದಿಮೆಗಳು ಕೂಡ ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ ರೀ ಯಾಕ್ರಿ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲ ಕೂಡ ಇಮ್ಮಿಡಿಯೇಟಾಗಿ ಬೂಸ್ಟಪ್ ಮಾಡೋಂಥದ್ದು. ಇವತ್ತು ಕೂಡ ನಮ್ಮ ತಮ್ಮನ ಮನೆಯಲ್ಲಿ 2 ಇಂಜಿನಿಯರ್ಸ್ ಇದ್ದಾರೆ. ಅವನೊಂದೊಂದು ಸಲ ಹೇಳ್ತಾನೆ, ಮುಂಚೆ ನಮ್ಮನ್ನು ನಂಬ್ತಾ ಇರಲಿಲ್ಲ ಅವನು, ಅಂಕಲ್ ನೀನು ಹೇಳ್ತಾ ಇರೋದು ಕರೆಕ್ಟ್ ಅಂಕಲ್, ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೇನೆ ಚೆನ್ನಾಗಿತ್ತು, ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ನಮಗೆ ರೆಸ್ಟೇ ಇಲ್ಲ, ಆ ಕಡೆ ಕಾಫಿ ಕುಡಿಯೋಕ್ಕೂ ಇಲ್ಲ, ಈ ಕಡೆ ಊಟ ಮಾಡೋಕ್ಕಿಲ್ಲ, ಯಾವಾಗ ಫೋನ್ ಬರುತ್ತೆ ಏನು ಮಾಡಬೇಕು ಗೊತ್ತಿಲ್ಲ, ನಾವು 24 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇನೆ. ಅವಾಗ ನಾರಾಯಣ ಮೂರ್ತಿ ಎಲ್ಲ ನೋಡಿನೇ ಹೇಳ್ತಾ ಇರೋದು. ಇದನ್ನು ನಾವು ಕಾರ್ಮಿಕ ರಂಗದಲ್ಲಿ ಕಾರ್ಮಿಕರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಟ್ಟು ಪ್ರಚಾರ ಮಾಡಬೇಕಾಗುತ್ತೆ. ಕಳೆದ ಬಾರಿ ಬಿಜೆಪಿ ಅಧಿಕಾರ ನಡೆಸ್ತಾ ಇರುವಾಗ ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡಿತ್ತು ಕಾರ್ಮಿಕರಿಗೆ ಕೆಲಸದ ಅವಧಿಯಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ನಾವು ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ನಿಮ್ದು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಮಿಕ ಸಂಘಟನೆ, ಹಾಗಾಗಿ ನೀವು ಸರ್ಕಾರದ ಮೇಲೆ ಏನು ಒತ್ತಡವನ್ನು ಹಾಕಿ ಆ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ? ನಿಜ, ಇದು JCTVನಲ್ಲೂ ಕೂಡ ನಾವು ಎಲ್ಲ ಚರ್ಚೆ ಮಾಡಿ ಅದರ ವಿರುದ್ಧ ಹಲವಾರು ಹೋರಾಟಗಳು ಕೂಡ ನಾವು ಮಾಡಿದ್ವಿ. ಆ ಹೋರಾಟಗಳಲ್ಲಿ ತೀರ್ಮಾನ ತೆಗೆದುಕೊಂಡ ಹಾಗೇನೆ ನಮ್ಮ ಜಾಯಿಂಟ್ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ದು ಮೀಟಿಂಗ್ ಕರೆದಿದ್ದರು ಮುಖ್ಯಮಂತ್ರಿಯವರು. ಅಲ್ಲಿ ನಾವೇ ಭಾಗವಹಿಸಿ ಮಾತನಾಡುವಾಗ ಇಮಿಡಿಯೇಟಾಗಿ ಅದನ್ನು ನಾನು ತಡಿತೀನಿ ಅಂತೇಳಿ ಆ ಲೇಬರ್ ಕಮಿಷನರ್ಗೆ ಕರೆದು ಸಭೆಯಲ್ಲಿ ಚರ್ಚೆ ಮಾಡಿದ್ರು. ಏ ನೋಡ್ರಿ, ಇದು ಇದೆಯಲ್ಲ ಇಮಿಡಿಯೇಟ್ ಆಗಿದ್ದು, ಕರ್ನಾಟಕದಲ್ಲಿ ಇದು ಇಂಪ್ಲಿಮೆಂಟ್ ಆಗಬಾರ್ದು. ನಾವು ಹೇಳಿದ್ವಿ ತಮಿಳುನಾಡು DMK ಗೌರ್ಮೆಂಟು, ಸ್ಟಾಲಿನ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ, ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ, ಕರ್ನಾಟಕದಲ್ಲೂ ಕೂಡ ನಾವು ಆ್ಯಸ್ ಎ ಇಂಟೆಕ್ಕು ಮತ್ತು ಬೇರೆಯವರು ಅದನ್ನು ಸದ್ಯಕ್ಕೆ ಸ್ಟಾಪ್ ಆಗಿದೆ. ಅದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಈಗ ತಕ್ಷಣಕ್ಕೆ ಅದನ್ನು ಸ್ಥಗಿತ ಮಾಡಿದ್ದಾರೆ. ಲಕ್ಷ್ಮೀವ್ರೆ, ಇಷ್ಟು ಕಾರ್ಮಿಕರು ಅಂತ ಗುರುತಿಸ್ಕೊಂಡಿರೋ ಸಮಸ್ಯೆ ಅಂದರೆ ಕಾರ್ಮಿಕರೇ ಅಂತ ಇನ್ನು ನಿರ್ಧಾರ ಆಗದೆ ಇರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಉದಾಹರಣೆ ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ಅವ್ರು ಇನ್ನು ಕಾರ್ಮಿಕರು ಅಂತಲೇ ಕನ್ಸಿಡರ್ ಮಾಡಿಲ್ಲ. ಆ ಥರದವರು ಕರ್ನಾಟಕದಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಸಮಸ್ಯೆನ ಸರಿ ಮಾಡುವಂತಹ ಜವಾಬ್ದಾರಿ ಯಾರದ್ದು ಅಂತ? ಒಂದು ಅವರನ್ನು ಪ್ಲಾಟ್ಫಾರಮ್ ವರ್ಕರ್ಸ್ ಅಂತ ಹೇಳಿ ಒಂದು ಕರೀತಾರೆ. ಅಂದರೆ ಥ್ರೂ ಫೋನಲ್ಲಿ ಆರ್ಡರ್ ಕೊಟ್ಟು ಅದರ ಮುಖಾಂತರವಾಗಿ ಮನೆಗಳಿಗೆ ಬೇಕಾದಂಥ ಸಲಕರಣೆಗಳನ್ನು ತರಿಸ್ಕೊಡುವಂಥದ್ದು ಮತ್ತು ಆ ಥರದ್ದೆಲ್ಲನೂ ಕೂಡ ಅವರನ್ನು ಸಂಘಟನೆ ಮಾಡಲಿಕ್ಕೆ CIT ಒಳಗೊಂಡಾಗೆ ಹಲವಾರು ಪ್ರಯತ್ನಗಳನ್ನು ನಾವು ನಡೆಸ್ತಾ ಇದ್ದೀವಿ. ಬಟ್ ಪ್ರಯತ್ನಗಳು ಸಫಲ ಆಗೋದು ಅಷ್ಟು ಈಸಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬಂಡವಾಳಗಾರರು ಲಾಭವನ್ನು ಪಡೀಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನೋದರಲ್ಲಿ ಈ ವರ್ಕಿಂಗ್ ಅವರ್ಸ್ ಹೆಚ್ಚಳ ಆಗಿರೋದು ಒಂದು ಅಂಶ, ಮತ್ತು ಎರಡನೇದು ಕಾಂಟ್ರಾಕ್ಟ್ ಔಟ್ಸೋರ್ಸ್ ತಂದಿರೋದು ಎರಡನೇ ಅಂಶ,
ಮೂರನೇದು ಈ ಕೃತಕ ರೋಬೋಗಳನ್ನು ಬಳಸಿ ಮಾಡುವಂಥದ್ದು, ಮತ್ತು ಈಗ ಅದರಲ್ಲಿ ಪ್ಲಾಟ್ಫಾರಮು ಕೂಡ ಅದರ ಇನ್ನೊಂದು ಸ್ವರೂಪ. ಬಹುಶಃ ಇವರಿಗೆ ಮಾಲೀಕರು ಅಂತಲೇ ಗೊತ್ತಿರಲ್ಲ, ಮಾಲೀಕ ಯಾರು ಅನ್ನೋದೇ ಗೊತ್ತಿರಲ್ಲ. ಈಗ ಓಲೋ ಊಬರು ಅವರೂ ಕೂಡ ಒಳಗೊಂಡಾಗೆ ಮಾಲೀಕನೇ ಅವರಿಗೆ ಗೊತ್ತಿಲ್ಲ, ಸಂಬಂಧಗಳೇ ಇರಲ್ಲ, ದೃಢೀಕರಿಸ್ಲಿಕ್ಕೂ ಕೂಡ ಭಾಳ ಸವಾಲುಗಳಿದ್ದಾವೆ. ಬಟ್ ಅದರಲ್ಲೂ ಕೂಡ ನಾವೀಗ ಅವರನ್ನು ಆರ್ಗನೈಸ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಬಟ್ ಅವರಂತೂ ತುಂಬ ಅಪಾಯದ ಒಂದು ಇದರೊಳಗಡೆ ಸ್ಟೇಜಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಒಬ್ಬ ಸ್ವಿಗ್ಗಿಗೆ ಅಂದರೆ ನನಗೊಂದು ಫಿಶ್ ಫ್ರೈ ಬೇಕು, ಚಿಕನ್ ಫ್ರೈ ಬೇಕು, ಅಥವಾ ಇನ್ನೇನೋ ನನಗೊಂದು ಸಾಮಾನು ಬೇಕು ಅಂತೇಳಿ ನಾವು ಈಸಿಯಾಗಿ ಫೋನ್ ಮಾಡ್ತೇವೆ. ಅವನು ಈಗ ಫುಡ್ ಐಟಮ್ ನೀವೇನಾದರೂ ಕೂಡ ಆರ್ಡರ್ ಮಾಡಿದ್ರೆ ಆ ಫುಡ್ ಐಟಮ್ ಆರೋದ್ರೊಳಗಡೆ ಅಂದರೆ ಬಿಸಿ ಬಿಸಿ ಇರಬೇಕು, ಆರೋದ್ರೊಳಗೆ ಅವನು ತಂದು ಮುಟ್ಟಿಸ್ಬೇಕು. ಅದೇ ಒಂದು 15-30 ಗಂಟೆ ಮ್ಯಾಕ್ಸಿಮಮ್ ಒಂದು ಟೈಮ್ ಇರುತ್ತೆ ಅವನಿಗೆ ಟ್ರಾವೆಲ್ ಮಾಡಿಕೊಂಡು ಬಂದು ಕೊಡಲಿಕ್ಕೆ. ಆ 30 ನಿಮಿಷದಲ್ಲಿ ಅವನಿಗೆ ಆಗುವ ಆಕ್ಸಿಡೆಂಟ್ಗೆ ರೆಕ ಇದಿಲ್ಲ, ಪರಿಗಣನೆ ಇಲ್ಲ. ಎರಡನೇದು ಆ ಫುಡ್ ಐಟಮ್ ಕೆಡ್ಲಾರ್ದಂಗೆ ಬಂದು ಅವರಿಗೆ ತಲುಪಬೇಕು, ಅದು ತಲುಪಲಿಲ್ಲ ರಿಜೆಕ್ಟ್ ಮಾಡ್ತು ಅಂದರೆ ಅವನಿಗೆ ಬರೋ ಇನ್ಸೆಂಟಿವ್ ಅನ್ನು ಕಟ್ ಮಾಡ್ತಾರೆ. ಅದೇ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳಿದ್ರೆ ಇದು ಒಂದು ರೀತಿಯ ನವ ಗುಲಾಮಗಿರಿ ಅಂತ ನಾವು ಹೇಳ್ತೀವಿ, ಹೊಸ ಒಂದು ಸ್ವರೂಪ ಬೇರೆ. ಹಿಂದೆ ಎಲ್ಲನೂ ಕೂಡ ಗುಲಾಮರನ್ನು ಹೆಂಗೆ ನಡೆಸ್ಕೊಳ್ತಾ ಇದ್ರು, ಬೈತಾ ಇದ್ರು, ಚೀರಾಡ್ತಾ ಇದ್ರು, ಮರಕಟ್ಟು ಹೊಡಿತಾ ಇದ್ರು. ಈಗ ಹಂಗಿಲ್ಲ, ಅವನಿಗೆ ಟೈ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ, ಒಂದು ಸ್ಕೂಟರ್ ಇರುತ್ತೆ, ಒಂದು ಸ್ಪೆಕ್ಸ್ ಇರುತ್ತೆ, ಭಾಳ ಚೆನ್ನಾಗಿ ಒಂದು ವಿದ್ಯಾವಂತನಾದಂಥ ಒಂದು ಯುವಕ, ಮಿಡ್ಲ್ ಕ್ಲಾಸ್ ಯುವಕ ಅನ್ನೋಂಗೆ ಇರ್ತಾನೆ. ಆದರೆ ಅವನ ಶೋಷಣೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರ್ತದೆ. ಸೊ ಹಾಗಾಗಿ ಒಂದು ಲಕ್ಷಗಟ್ಟಲೆ ಅವರು ಇದ್ದಾರೆ ಅಂತ ಹೇಳಿ ಹೇಳ್ಬೋದು, ಅದರ ಒಂದು ಅಂಕಿ ಸಂಖ್ಯೆಗಳು ಕಷ್ಟ ಇದ್ದಾವೆ, ಒಂದು ಲಕ್ಷಗಟ್ಟಲೆ ಇದ್ದಾವೆ ಅಂತ ಹೇಳ್ಬೋದು. ಯಾಕೆ ನಾನು ಕಷ್ಟ ಇದೆ ಅಂದರೆ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸು ಪ್ಲಸ್ ಈ ಥರ ಒಂದು ಪ್ಲಾಟ್ಫಾರಮ್ ವರ್ಕರ್ಸನ್ನು ಒಂದು ಏನು ಅವರನ್ನು ಸ್ಟಡಿ ಮಾಡಿ ಅಂಕಿ ಅಂಶಗಳನ್ನು ಸಂಗ್ರಹಿಸುವಂಥ ಒಂದು ಮೆಥಡೇ ಇಲ್ಲ ನಮ್ಮಲ್ಲಿ. ನಮ್ಮ ಕಾರ್ಮಿಕ ಇಲಾಖೆಗಳಲ್ಲಿ ಬೇಕಾದಷ್ಟು ನಾವು ರಿಸರ್ಚ್ ಮಾಡ್ತೀವಿ, ವೆಲ್ಫೇರ್ ಫಂಡ್ ಇದೆ ಅಂತ ಹೇಳ್ತಾರೆ, ಆದರೆ ಇಂಥದಕ್ಕೆಲ್ಲನೂ ಕೂಡ ಅದನ್ನು ಯೂಟಿಲೈಸ್ ಮಾಡಲ್ಲ. ಸೊ ಈ ಥರದ ಒಂದು ಡ್ರಾಬ್ಯಾಕ್ ಇರೋದ್ರಿಂದ ಸೊ ಅವ್ರದ್ದು ಸಂಖ್ಯೆ ಅಂತ ಹೇಳಿ ನಾವು ನಿಖರವಾಗಿ ಹೇಳೋದು ಕಷ್ಟ ಇದೆ. ಈ ವಿಷಯದಲ್ಲಿ ಸುದ್ದಿ ಮತ್ತು ಈ ವಿಷಯದಲ್ಲಿ ಹಿಂದೆ ಏನಾಗ್ತಾ ಇತ್ತು, ಬಹಳ ವರ್ಷಗಳಿಂದೆ ನಾವೆಲ್ಲ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ರೈಟ್ ಏನಲ್ಲಿ ಮನೆಯಿಂದ ಊಟ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ಗೇಟಿಗೆ ಬಂದು ಅಮ್ಮನ ಕೊಡೋರು. ಬೆಂಗಳೂರಿನ ಸುತ್ತಮುತ್ತ ಕೂಡ ಎಲ್ಲ ಕಡೆನೂ ಅವರೊಂದು ಇದು ಮಾಡಿಕೊಂಡು ಕಲೆಕ್ಟ್ ಮಾಡಿ ಫುಡ್ ಮನೆಗಳಿಂದ ಕಾರ್ಪೊರೇಷನ್ನು ಅಂತ ಜಂಕ್ಷನ್ಗೆ ಬಂದು ಯಾವ್ಯಾವ ಫ್ಯಾಕ್ಟ್ರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಡಿಸ್ಟ್ರಿಬ್ಯೂಟ್ ಮಾಡಿ ಮನೆ ಊಟನೇ ಕಾರ್ಮಿಕನ ತಲುಪಿಸ್ತಾ ಇದ್ರು. ಆದರೆ ಇವತ್ತು ಏನಾಗೋಗ್ಬಿಟ್ಟಿದೆ, ನಮ್ಮ ವರಲಕ್ಷ್ಮಿ ಅವರು ಹೇಳಿದಾಗೇನೆ, ಈ ಸಿಸ್ಟಮ್ಮೇ ಇವತ್ತು ಬದಲಾವಣೆ ಆಗಿ ಆ ಹೋಟೆಲ್ನಲ್ಲಿ ಏನು ಬೇಕಾಗಿದೆ ಏನು ಬೇಕೋ ಅದು ಮನೆಗೆ ಬರೋ ಥರ ಮಾಡಿ, ಈ ಹುಡುಗರನ್ನು ಎಕ್ಸ್ಪ್ಲಾಯಿಟೇಷನ್ ಮಾಡಿ, ಆ ಸಪ್ಲೈ ಮಾಡೋರು ಬರೀ ಹುಡುಗರು ಮಾತ್ರನೇ ಅಲ್ಲ, ಈಗ ಮಹಿಳೆಯರು ಕೂಡ ಇದ್ದಾರೆ. ಹಾಗಾಗಿ ನಾವು ಒಂದು ದೊಡ್ಡ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ವಿ, ನಾವು ವಿಜಯ್ ಭಾಸ್ಕರ್ ಅವರೆಲ್ಲ ಕೂಡ ಆ ವಿಷಯದಲ್ಲಿ ರೈಸ್ ಮಾಡಿದ್ರು. ಅದನ್ನು ಅವನು ಎರಡನೇ ಬಾರಿ ಚರ್ಚೆ ಮಾಡುವಾಗ ಮಿನಿಸ್ಟರ್ ಹತ್ರ ನಾವು ಆಕ್ಸಿಡೆಂಟ್ ಆದವರಿಗೆ 2 ಲಕ್ಷ ರೂಪಾಯಿ ಕೊಡೋಣ, ಪಾಪ ಅವರು ಯಾರಿಗೂ ಲೆಕ್ಕ ಸಿಗ್ತಾ ಇಲ್ಲ, ಆ ಕಡೆ ಮ್ಯಾನೇಜ್ಮೆಂಟ್ ಇಲ್ಲ, ಈ ಕಡೆ ಸೋಷಿಯಲ್ ಸೆಕ್ಯೂರಿಟಿ ಗೌರ್ಮೆಂಟು ಇಲ್ಲ ಅಂತ ಹೇಳಿ ಆಕ್ಸಿಡೆಂಟ್ ಆದವರಿಗೆ ಒಂದು 2 ಲಕ್ಷ ರೂಪಾಯಿ ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಅಂತೇಳಿ ಕೊಡ್ತಾ ಇದ್ದಾರೆ. ಮತ್ತು ಸರ್ಕಾರವೂ ಕೂಡ ಇವಾಗ ನಾವು ಹಲವಾರು ಬಾರಿ ಭೇಟಿ ಮಾಡಿ ಇದನ್ನು ಒಂದು ದೀರ್ಘವಾದಂಥ ಒಂದು ಸರ್ವೆ ಮಾಡಬೇಕು ಅಂತ ಹೇಳುವಾಗ, ಒಂದು ಕಡೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಮಾಡೋದಕ್ಕೆ ಅಲ್ಲಿ ಅವರಿಗೆ ಆಳಿಲ್ಲ, ಪ್ರೈವೇಟ್ ಅವರಿಗೆ ಕೊಡೋಣ ಅಂತ ಹೇಳಿದ್ರೆ ಯಾವ ರೀತಿ ಅವರು ಸರ್ವೆ ಮಾಡ್ತಾರೆ ಅನ್ನೋದು ಸಿಗ್ತಾ ಇಲ್ಲ. ಈ ಚುನಾವಣೆ ಆದಮೇಲೆ ಅದ್ರ ಬಗ್ಗೆ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಅದಕ್ಕೆ ಒಂದು ಎಷ್ಟು ಜನ ಇದ್ದಾರೆ ನಾವು ಏನು ಮಾಡಬೇಕು ಅನ್ನೋ ಅದನ್ನು ಒಂದು ನಿಖರವಾಗಿ ಚರ್ಚೆ ಮಾಡೋದಕ್ಕೆ ಇದು ಆಗ್ತಾ ಇದೆ. ಈ ಒಂದು ಗಿಗ್ ವರ್ಕರ್ಸ್ ಅಂತ ನಾವೇನು ಕರಿತೀವಿ, ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್, ಇದು ಗ್ಲೋಬಲೈಸೇಷನ್ನ ಕಳೆದ 30 ವರ್ಷದ ಅನುಭವದಲ್ಲಿ ಯಾವುದೇ ಒಂದು ಹಂತದಲ್ಲಿ, ಉದಾಹರಣೆಗೆ ಗುತ್ತಿಗೆ ಪದ್ಧತಿ ಬಂದಾಗಲೂ ಕೂಡ ಒಂದು ಔಟ್ಸೋರ್ಸ್ ಮಾಡಿದಾಗ ಅಥವಾ ಒಬ್ಬ ಗುತ್ತಿಗೆದಾರ ಅಂತ ಮಧ್ಯೆ ಇದ್ದಾಗ ಇಂಟರ್ಮೀಡಿಯರಿ, ಸೊ ದುಡಿಯೋದು ಒಬ್ಬ ಮಾಲೀಕನಿಗೆ, ಸಂಬಳ ಸ್ವೀಕಾರ ಮಾಡೋದಕ್ಕೆ ಅವನ ಮೂಲಕ ಪಾವತಿ ಮಾಡಿ ಒಬ್ಬ ಇಂಟರ್ಮೀಡಿಯರಿಯನ್ನು ಸೃಷ್ಟಿ ಮಾಡಿದಂಥ ಒಂದು ಮಾದರಿಯನ್ನು ನಾವು ಆ ಗುತ್ತಿಗೆ ಪದ್ಧತಿಯಲ್ಲಿ ನೋಡ್ತೀವಿ. ಈ ಒಂದು ಪ್ಲಾಟ್ಫಾರ್ಮ್ ಬೇಸ್ಡ್ ತಂತ್ರಜ್ಞಾನ ಯಾವ ರೀತಿ ಬದುಕನ್ನು ಹಸನುಗೊಳಿಸಲಿಕ್ಕೆ ಇರಬೇಕಾದಂಥ ಒಂದು ಅಪ್ರೋಚ್ ಬದಲು ಅದು ಬಂಡವಾಳಗಾರರಿಗೆ ಲಾಭ ಹೆಚ್ಚು ಮಾಡುವ ಸಾಧನ ಆದಾಗ ಯಾವ ರೀತಿಯಾಗಿ ಬಳಕೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈ ಒಂದು ಗಿಗ್ ವರ್ಕರ್ಸ್ನ ನೋಡಿದಾಗ ಅರ್ಥ ಆಗುತ್ತೆ. ಸೊ ಈ ಪ್ಲಾಟ್ಫಾರ್ಮ್ನ ಆ್ಯಪ್ ಬೇಸ್ಡ್ ಸರ್ವೀಸಸ್ನ, ಅದು
ಓಲಾ ಊಬರ್ ಇರ್ಬೋದು ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಇರ್ಬೋದು ಅಥವಾ ಡೆನ್ಝೋ ಇರ್ಬೋದು, ಇದು ಎಲ್ಲದರಲ್ಲೂ ಕಾರ್ಮಿಕ ಮತ್ತು ಮಾಲೀಕ ಸಂಬಂಧನ ಗುರುತಿಸೋದೇ ಭಾಳ ಕಷ್ಟವಾದಂಥ ಒಂದು ಸಂದರ್ಭನ ಸೃಷ್ಟಿ ಮಾಡಿದ್ದಾರೆ. ಮತ್ತು ಇದರೊಳಗಡೆ ಈಗ ಆಹಾರನ ಆರ್ಡ್ರ್ ಮಾಡ್ತಕ್ಕಂಥವನು ಅವನು ತರಿಸ್ಕೋತಾನೆ ಆಹಾರನ, ಅವನ ಮಾಲೀಕನ ಅಥವಾ ಹೋಟೆಲ್ನವನು ಆಹಾರನ ಕಳಿಸ್ಕೊಡ್ತಾನೆ ಅವನ ಮಾಲೀಕನ ಅಥವಾ ಈ ಆ್ಯಪ್ ಬೇಸ್ಡ್ ಇವರೆಲ್ಲರೂ ಒಟ್ಟಿಗೆ ಸೇರಿಸ್ತಾನಲ್ಲ ಇವನ ಮಾಲೀಕನ ಅನ್ನುವಂಥ ಒಂದು ಜಿಜ್ಞಾಸೆ ಒಂದು ಪ್ರಶ್ನೆ ಬರೋ ಥರ ಮಾಡಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಈ ವಿಚಾರದಲ್ಲಿ ಟ್ರೇಡ್ ಯೂನಿಯನ್ಗಳು ಭಾಳ ಸ್ಪಷ್ಟವಾಗಿ ಯಾರು ಕಂಪ್ಲೇಂಟನ್ನು ರಿಸೀವ್ ಮಾಡ್ತಾರೆ ಕಂಪ್ಲೇಂಟ್ ಮತ್ತು ಅವನಿಗೆ ಕೊಡ್ತಕ್ಕಂಥ ಪೇಮೆಂಟು ಕಮಿಷನ್ ಇರ್ಬೋದು ಅಥವಾ ಅದನ್ನು 10 ರೂಪಾಯಿ ಇಡ್ಲಿಗೆ 40 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತ ಹಾಕಿ 50 ರೂಪಾಯಿಗೆ ತೊಗೊಂಡೋಗಿ ಕೊಟ್ಟರೆ ಅದರಲ್ಲಿ 20 ರೂಪಾಯಿ ಆ್ಯಪ್ ಬೇಸ್ ತೊಗೋತಾನೆ, ಅವನು ಆ ಹುಡುಗನಿಗೆ ತೊಗೊಂಡೋಗಿ ಕೊಡುವಂಥ ವರ್ಕರ್ಗೆ 10-15 ರೂಪಾಯಿ ಕೊಡ್ಬೋದು ಅದರಲ್ಲಿ. ಬಟ್ ಏನೇ ಆದರೂ ಸಹ ಆ ದುಡ್ಡನ್ನು ಎಲ್ಲಿಂದ ವ್ಯಾಲ್ಯೂ ಅಡಿಷನ್ ಆಗುತ್ತೆ ವ್ಯಾಲ್ಯೂ ಜನ್ರೇಷನ್ ಆಗುತ್ತೆ ಅದು ಪೇಮೆಂಟ್ ಹೇಗಾಗುತ್ತೆ ಅನ್ನೋದು ಒಂದಿದ್ರೂ ಸಹ ಕಂಪ್ಲೇಂಟ್ ಬಂದಾಗ ಅವನನ್ನು ಪರಿಗಣನೆಗೆ ಮತ್ತೆ ಇನ್ನೊಂದು ಆರ್ಡರ್ ಕೊಡೋದಿಲ್ಲ, ನಿನಗೆ ರೇಟಿಂಗ್ ಚೆನ್ನಾಗಿದ್ದರೆ ನಿನಗೆ ನಿನಗೆ ನಾನು ಇನ್ನೂ ಹೆಚ್ಚು ಹೆಚ್ಚು ಗಿರಾಕಿಗಳನ್ನು ನಿನಗೆ ಹುಡುಕೊಡ್ತೀನಿ ನಾನು ಅಂತ ಹೇಳುವಂಥ ಕಂಟ್ರೋಲ್ ಇರೋದು ಈ ಆ್ಯಪ್ ಬೇಸ್ಡ್ ಕಂಪನಿಗಳು ಯಾರಿದ್ದಾರೆ ಅವರೇ ಮಾಲೀಕರು ಅಂತ. ಈ ಪ್ರಶ್ನೆನ ಯುರೋಪ್ನೊಳಗೆ ಅವರು ಭಾಳ ಇಂಗ್ಲೆಂಡಲ್ಲಿ ಇರ್ಬೋದು ಅಥವಾ ಬೇರೆ ಯುರೋಪ್ ದೇಶಗಳಲ್ಲಿ ಈ ಪ್ರಶ್ನೆನ ಆ್ಯಪ್ ಬೇಸ್ಡ್ ಕಂಪನಿಗಳೇ ಅದರ ಮಾಲೀಕರು ಈ ನೌಕರರ ಮಾಲೀಕರು ಅನ್ನುವಂಥ ಪ್ರಶ್ನೆನ ತಂದಿದ್ದಾರೆ. ಇದು ಒಂದು ಹೊಸ ಮಾದರಿ ಆದ್ದರಿಂದ ಇದು ಇನ್ನೂ ಸಾಕಷ್ಟು ದೂರ ಹೋಗಬೇಕಾಗಿದೆ. ಮತ್ತು ರಾಜಸ್ಥಾನದಲ್ಲಿ ಅವರೇನು ಮಾಡಿದ್ರು, ಇವ್ರು ಭಾಳ ಅಯ್ಯೋ ಪಾಪ ಅಂತ ಹೇಳಿಕೊಂಡು ಒಂದು ಸಹಾನುಭೂತಿಯಿಂದ ಪಾಪ ಅವ್ರು ನೋಡ್ರಿ ಅವ್ರ ಇನ್ಸೆಂಟಿವ್ ಕಟ್ ಮಾಡಿಬಿಡ್ತಾರೆ ಲೇಟ್ ಆದರೆ, ಇವರು ಆ ಮಾರ್ಕೆಟಿಂಗ್ ಏನೋ ನಿಮಗೆ ಹೇಳಿದ 10 ನಿಮಿಷದೊಳಗಡೆ ಬರಲಿಲ್ಲ ಅಂದರೆ ನಿಮಗೆ ಆ ಫುಡ್ಡು ಫ್ರೀಯಾಗಿ ಕೊಟ್ಟುಬಿಡ್ತೀವಿ ಅಂತ. ಅವ್ರು ಫ್ರೀಯಾಗಿ ಏನು ಕೊಡಲ್ಲ, ಆ ಊಟದ ಬೆಲೆನೂ ಮತ್ತು ಅವನಿಗೆ ಪೆನಾಲ್ಟಿ ಎರಡನ್ನೂ ಕೆಲಸಗಾರನ ತಲೆ ಮೇಲೆ ಹಾಕ್ತಾರೆ ಅವರು. ಈ ರೀತಿಯಾಗಿ ಮಾಡ್ತಾರೆ, ಇವ್ರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಪಾಪ ಭಾಳ ಶೋಷಿತರು ಅಂಥೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತು. ನಮ್ಮ ರಾಜ್ಯ ಸರ್ಕಾರ ಕೂಡ ಇದೇ ರೀತಿಯಲ್ಲಿ ಆಲೋಚನೆ ಮಾಡಿ ಅವರಿಗೆ ಟ್ರಾನ್ಸಾಕ್ಷನ್ ಮೇಲೆ ಒಂದು ಸೆಸ್ ಹಾಕಿ ಆ ಸೆಸ್ಸನ್ನು ನಾವೊಂದು ಬೋರ್ಡ್ ಒಳಗಡೆ ಇಟ್ಟು ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಮಾದರಿಯಲ್ಲಿ ಒಂದು ಬೋರ್ಡನ್ನು ಮಾಡಿ ಅಲ್ಲಿಂದ ಅವ್ರಿಗೆ ನಾವು ಸಾಮಾಜಿಕ ಭದ್ರತೆ ಕೊಡ್ತೀವಿ, ಆಕ್ಸಿಡೆಂಟ್ ಆದರೆ ಕೊಡ್ತೀವಿ, ಇದೇನೋ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಂಘಟನೆಯಿಂದ ATUC ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ವಿ ಅಂದರೆ, ನೀವು ಈ ರೀತಿಯಾಗಿ ಸೆಸ್ ಮೂಲಕ ವೆಲ್ಫೇರ್ ಬೋರ್ಡ್ ಮೂಲಕ ಅವ್ರಿಗೇನೋ ನೀವು ಉದ್ಧಾರ ಮಾಡೋದು ಬೇಕಾಗಿಲ್ಲ, ನೀವು ಈ ಏನು ಆ್ಯಪ್ ಬೇಸ್ಡ್ ಕಂಪ್ನಿಗಳು ಅವರೇ ಮಾಲೀಕರು ಅಂತ ಹೇಳಿ ಸ್ಪಷ್ಟವಾಗಿ ಗುರುತು ಮಾಡಿ, ಮತ್ತು ಎಲ್ಲ ಲೇಬರ್ ಕಾನೂನುಗಳು ಪ್ರಾವಿಡೆಂಟ್ ಫಂಡ್ ಇರ್ಬೋದು, ESI ಇರ್ಬೋದು ಅಥವಾ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ಇರ್ಬೋದು ಅಥವಾ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಾ ಫ್ಯಾಕ್ಟ್ರೀಸ್ ಆ್ಯಕ್ಟಾ ಯಾವ ಕಾನೂನುಗಳು ಅನ್ವಯ ಆಗುತ್ತೆ ಅದನ್ನು ನೀವು ಅನುಷ್ಠಾನ ಮಾಡಿರಿ, ಅದಷ್ಟಾಯಿತು ಅಂದರೆ ಸಾಕಾಗುತ್ತೆ ಅಂತ ನಾವು ಒತ್ತಾಯ ಮಾಡಿದ್ದೀವಿ ಸರ್ಕಾರಕ್ಕೆ. ಬಟ್ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜಸ್ಥಾನದಲ್ಲಿ ಗೆಹ್ಲೋಟ್ ಇರ್ಬೋದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇರ್ಬೋದು, ಏನೇ ಇದ್ದರೂ ಕೂಡ ಈ ಸೆಸ್ ಮೂಲಕ ಅವ್ರಿಗೇನೋ ಒಂದು ಕಾರ್ಯಕ್ರಮ ಕೊಡೋಂಥ ಒಂದು ಆಲೋಚನೆ ಇದೆಯೇ ವಿನಃ ಮೂಲಭೂತ ಪ್ರಶ್ನೆ ಮಾಲೀಕ ಯಾರು, ಇವರಿಗೆ ಇವ್ರನ್ನ ಉದ್ಯೋಗದಾತ ಯಾರು, ಎಂಪ್ಲಾಯರ್ ಯಾರು ಅನ್ನೋ ಪ್ರಶ್ನೆನ ಅವರು ಸ್ಪಷ್ಟವಾಗಿ ಬಗೆಹರಿಸೋ ವಿಚಾರದಲ್ಲಿ ಇನ್ನೂ ಅವರಿಗೆ ಮನಸ್ಸಿದ್ದ ಹಾಗೆ ಕಾಣೋದಿಲ್ಲ. ಬಟ್ ನಮ್ಮ ಹೋರಾಟ, ನಮ್ಮ ಚಳವಳಿ ಹೆಚ್ಚಾಗಿ ಬೆಳಿಬೇಕಾದ್ರೆ ಈ ದಿಕ್ಕಲ್ಲಿ ಅವ್ರನ್ನ ಸಂಘಟನೆ ಮಾಡಬೇಕು, ಅವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗಬೇಕು, ಮತ್ತು ಯಾವುದೇ ಒಂದು ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ಅದು ಎಲ್ಲ ಸಮಸ್ಯೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ಈ ಗಿಗ್ ವರ್ಕರ್ಸನ್ನು ಆರ್ಗನೈಸ್ ಮಾಡುವ ಸಂದರ್ಭದಲ್ಲಿ ನಾವು ಆರ್ಗನೈಸರ್ಸು ಎದುರಿಸ್ತಾ ಇದ್ದೀವಿ. ನನಗನ್ಸುತ್ತೆ ಇದರಲ್ಲಿ ಸುಮಾರು ಏನು ಆ್ಯಡ್ ಮಾಡೋದು ತುಂಬ ಜಾಸ್ತಿ ಏನಿಲ್ಲ, ಬಟ್ ಇದು ಇರೋ ಒಂದು ಪ್ರಿಕ್ಯಾರಿಟಿ, ಆ ಭದ್ರತೆ ಏನಿದೆಯೋ ಅದು ನನಗನ್ಸುತ್ತೆ ನಿಜವಾಗ್ಲೂ ಇವತ್ತಿನ ಒಂದು ಕೆಲಸದ ಒಂದು ವಾತಾವರಣದ ಅದನ್ನು ಪ್ರತಿಬಿಂಬಿಸುತ್ತೆ. ಸೃಷ್ಟಿಯಾಗ್ತಿರೋ ಕೆಲಸ ಇದೆ, ಅವರು ಅಫ್ಕೋರ್ಸ್ ಅದು ತುಂಬ ವ್ಯಂಗ್ಯವಾಗಿ ಒಂದ್ಸತಿ ಮೋದಿಯವರು ಹೇಳಿದ್ದು ನೀವು ಪಕೋಡ ಹೋಗಿ ಮಾರಾಟ ಮಾಡಿ ಅಂತ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಬೆವರು ಮಾರಾಟ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. 12 ಗಂಟೆ ಆಲ್ರೆಡಿ ಇವಾಗ ಈ ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ. ಇದು HD ನಾರಾಯಣ ಮೂರ್ತಿ ಅವ್ರಿಗೆ ಅದು ಜಾಯ್ನ್ ಆಗಿತ್ತು, ಅವ್ರು ಹೇಳೋಕ್ಕಿಂತ ಮುಂಚೆನೆ ಇದು ನಡೀತಾ ಇದೆ. ಆ ಮಟ್ಟಕ್ಕೆ ಕಾರ್ಮಿಕರ ಮೇಲೆ ಇವತ್ತು ಒಂದು ದಬ್ಬಾಳಿಕೆ ನಡೀತಾ ಇದೆ. ಅದ್ರ ಇದ್ರದ್ದು ಪರಿಣಾಮ ಏನು? ಇದು ಪರಿಣಾಮ ಅಫ್ಕೋರ್ಸ್ ಆ ಕುಟುಂಬ ಮೇಲೆ, ಆ ಒಂದು ನಮ್ಮ ವರ್ಕರ್ ಮೇಲೆ ಇದ್ದೇ ಇದೆ. ಬಟ್ ಸಮಾಜದ ಮೇಲೆ ಇರೋ ಒಂದು ಪರಿಣಾಮ ಏನು?
ಕಾರ್ಮಿಕರು ಇವತ್ತು ಬರೀ ಒಂದು ಒಂದು ಮೆಷಿನ್ ಥರನೇ ಈ ಸರ್ಕಾರಕ್ಕೆ ಕಾಣ್ತಾ ಇದ್ದಾರೆ. ಅವರ ಒಂದು ಸಾಮಾಜಿಕ ಪಾತ್ರ, ಒಂದು ಮಗನಾಗಿ, ಒಂದು ಹೆಂಡತಿಯಾಗಿ, ಮಗಳಾಗಿ, ತಂದೆ ಆಗಿ, ಅಥವಾ ಒಂದು ಒಂದು ಪ್ರಜೆಯಾಗಿ, ಅದಕ್ಕೆ ಅದನ್ನು ಅಳವಡಿಸೋಕ್ಕೆ ಒಂದು ಸಮಯನೇ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ ಈ 72 hours ಬಗ್ಗೆ ಮಾತಾಡಿದಾಗ ಇದು ಒರಿಜಿನಲ್ ಫೈಟ್ ಅಲ್ಲಿಂದನೇ ಶುರು ಆಗಿದ್ದು. 8 hours ಕೆಲಸ, 8 hours ರೆಸ್ಟ್, 8 hours ನಾನು ಏನು ಮನಸ್ಸಿಗೆ ಬರುತ್ತೆ ಅಂತ ಮಾಡೋಕ್ಕೆ ಮೇಡೇ ಬರ್ತಾ ಇದೆ. ಮೇಡೇ ಹೋರಾಟ ಶುರು ಆಗಿದ್ದು ಆ ಒಂದು ಹೋರಾಟದಿಂದ. ಅಂದರೆ ನಾವು ಆಲ್ಮೋಸ್ಟ್ ಇವಾಗ 170 to 150 years ಹಿಂದೆ ನಮ್ಮನ್ನು ಎಳ್ಕೊಂಡು ಹೋಗೋ ಒಂದು ಪರಿಸ್ಥಿತಿ ಇವತ್ತು ಇವರು ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆ ವರ್ಕರ್ಸಿಂದ ಸರ್ಕಾರಕ್ಕೆ ಎಷ್ಟು GST ಹೋಗ್ತಾ ಇದೆ ಅನ್ನೋದು ಕ್ಯಾಲ್ಕುಲೇಷನ್ ಇಲ್ಲ. ನೋಡಿ, ಅವನು ಪೆಟ್ರೋಲ್ ಹಾಕೊಳ್ತಾನೆ ಅದಕ್ಕೆ GST ಕೊಡ್ತಾನೆ, ಆಮೇಲೆ ಅವನು ಸ್ಕೂಟರ್ ತೊಗೊಳ್ತಾನೆ ಅದಕ್ಕೆ GST ಕೊಡ್ತಾನೆ, ಆಮೇಲೆ ಅವನು ಫೈನಾನ್ಸ್ ಹತ್ರ ಇನ್ನೊಂದು ದುಡ್ಡು ತೊಗೊಂಡಿರ್ತಾನೆ ಅದಕ್ಕೆ ಇದು ಕೊಟ್ಟಿರ್ತಾನೆ. ಇವೆಲ್ಲವೂ ಕೂಡ ಅವನ ತಲೆ ಮೇಲೆ ಆಗ್ತಾ ಇರೋದ್ರಿಂದ ನಮ್ಮ ವಿಜಯ ಭಾಸ್ಕರ್ ಹೇಳ್ದಂಗೆ ಅಂದರೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಅದನ್ನು ತೊಗೊಂಬರ್ಬೇಕು ಅನ್ನೋದು ಭಾಳ ಮುಖ್ಯ. ಆ ವಿಷಯದಲ್ಲಿ ಯೂನಿಯನ್ಗಳು ಒಟ್ಟಿಗೆ ಇರ್ತವೆ. ಓಕೆ, ಚರ್ಚೆಯ ಕೊನೆಯ ಪ್ರಶ್ನೆ ಬರೋದಾದ್ರೆ, ಶಮಣರೆಡ್ಡಿ ಅವರೇ, ಈ ಲೋಕಸಭಾ ಚುನಾವಣೆಯೊಳಗಡೆ IITUC ಯಾವ ಪಾತ್ರವನ್ನು ವಹಿಸ್ತಾ ಇದೆ? ಈ ಲೋಕಸಭಾ ಚುನಾವಣೆಯಲ್ಲಿ IITUC ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಮತ್ತು ಇತರೆ ಒಡನಾಡಿಗಳನ್ನು ಕೂಡ ಸೇರಿಸ್ಕೊಂಡು, ಅದು ಕೂಲಿ ಕಾರ್ಮಿಕರಿಂದ ಇಟ್ಕೊಂಡು ಕಟ್ಟಡ ಕಾರ್ಮಿಕರು ಇರ್ಬೋದು ಅಥವಾ ಮನೆ ಕೆಲಸ ಮಾಡೋರು ಇರ್ಬೋದು, ಇಂಡಸ್ಟ್ರಿಯಲ್ ವರ್ಕರ್ಸು ಎಲ್ಲರಿಗೂ ಕೂಡ ನಾವು ಸೆಂಟ್ರಲ್ನಿಂದ ಕೂಡ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ UTC ಯುನೈಟೆಡ್ ಟ್ರೇಡ್ ಯೂನಿಯನ್ಸಿಂದ. ಯಾವುದೇ ಕಾರಣಕ್ಕೂ ಕೂಡ BJP ಅಧಿಕಾರಕ್ಕೆ ಬರಬಾರ್ದು, ಅವ್ರನ್ನ ಸೋಲಿಸ್ಬೇಕು, ಶತಾಯಗ ಅಂತೇಳಿ ನಾವು ಕೂಡ ಹೋರಾಟಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ. AICCTVಯಿಂದ ಯಾವ ರೋಲನ್ನು ಈ ಲೋಕಸಭಾ ಚುನಾವಣೆಯೊಳಗಡೆ ನೀವು ನಿರ್ವಹಿಸ್ತಾ ಇದ್ದೀರಿ ಅಂತ? ನನಗನ್ಸುತ್ತೆ ಇದರಲ್ಲಿ ಏನು ಹೊಸದೇನು ರೋಲ್ ಏನಿಲ್ಲ. ಕಾರ್ಮಿಕರು ತಮ್ಮ ಒಂದು ಹಕ್ಕಿಗಾಗಿ ಹೋರಾಟ ಮಾಡೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಅದು ನಡೆಯುತ್ತೆ, ಬೇರೆ ಯಾವ ಸರ್ಕಾರ ಇದ್ದು ಆಗ್ಲೂ ಕಾರ್ಮಿಕರು ತಮ್ಮ ಹಕ್ಕಿಗೆ ತಮ್ಮ ಅಧಿಕಾರಕ್ಕೆ ಹೋರಾಟ ಮಾಡ್ಕೊಂಡು ಬಂದಿರೋದು. ಬಟ್ ಇದು ಒಂದು ವಿಪರೀತವಾದ ಒಂದು ಪರಿಸ್ಥಿತಿ. ಕಳೆದ 10 years ನಾವು ನೋಡ್ಕೊಂಡು ಬಂದಿದ್ದೀವಿ, ಇದು ಹೋರಾಟ ಬರೀ ಚುನಾವಣೆ ಘೋಷಣೆ ಆದಮೇಲೆ ಬಂದಿದ್ದಲ್ಲ. ಯಾವ ರೀತಿಯಲ್ಲಿ ಈ ಫ್ಯಾಸಿಸ್ಟ್ ದಾಳಿ ಈ ಕಾರ್ಮಿಕರ ಮೇಲೆ ಶುರು ಆಯಿತು, ಆವತ್ತಿಂದ ಕಾರ್ಮಿಕರು ನಮ್ಮ ಯೂನಿಯನ್ ಸಮೇತ ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿದ್ದು ತಮ್ಗೆ ನೆನಪಿರ್ಬೋದು. ಜಾಯಿಂಟ್ ಸ್ಟ್ರೈಕ್ಸ್ ಐ ಥಿಂಕ್ 2015 ನಡೆದಿದೆ, ಸತತವಾದ ಒಂದು ಸ್ಟ್ರೈಕ್ಸು. ಈ ಲೇಬರ್ ಕೋಡ್ಸು 2019 ಪಾಸ್ ಆಗಿದ್ರೂ ಸಹ ಇವತ್ತು ಅದು ಜಾರಿಗೆ ಬರದಿರೋ ಒಂದೇ ಒಂದು ಕಾರಣ ಏನಂದ್ರೆ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡಿದ್ದು. ಆ ಭಯ ಈ ಸರ್ಕಾರಕ್ಕಿದೆ. ಸೊ ಅದನ್ನೇ ಮುಂದುವರಿಸ್ತಾ ಈ ಒಂದು ಚುನಾವಣೆಯಲ್ಲೂ ನಾವು ಸುಮ್ಮನಿರಕ್ಕಾಗಲ್ಲ. ಕಾರ್ಮಿಕರು ತಮ್ಮ ಒಂದು ಸಾಮಾಜಿಕ ಪಾತ್ರ, ಈ ಒಂದು ಪ್ರಜಾಪ್ರಭುತ್ವ, ಈ ಒಂದು ಸಂವಿಧಾನವನ್ನು ಕಾಪಾಡೋ ಒಂದು ಪಾತ್ರ ವಹಿಸಲೇಬೇಕಂತ ನಮ್ಮ AICCTVಯಿಂದ ಸುಮಾರು ಒಂದಿಷ್ಟು ನಾವು ಇದಕ್ಕೆ ಆಲ್ರೆಡಿ ಒಂದು ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದಾನೇ ನಾವು ನಮ್ಮ ಕೆಲಸಗಳನ್ನ ಆಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಚಾರ ಇರೋದು ಏನಂದರೆ ನಾವು ನಮ್ಮ ಕಾಂಗ್ರೆಸ್ ಜೊತೆಗೆ ನಮ್ಮ ಯೂನಿಯನ್ಸಲ್ಲಿ ಮಾತಾಡಿದ್ದು ಕನಿಷ್ಠ ಪಕ್ಷ ನಮ್ಮಲ್ಲಿರೋ ಪ್ರತಿಯೊಬ್ಬರು ಯೂನಿಯನ್ ಅವರು ಅವ್ರ ಸುತ್ತಲೂ ಜನರು ಅವ್ರನ್ನ ಅವ್ರು ಕನ್ವಿನ್ಸ್ ಮಾಡಿಬಿಟ್ಟು ಈ ಸತಿ ಈ BJPನ ನಾವು ಮುಖಭಂಗ ಮಾಡಬೇಕು, ಅವ್ರ ನಿಜವಾದ ಮುಖ ಈ 1% ಸರ್ಕಾರ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದೇ ಅವ್ರ ಮುಖ, ಇದನ್ನು ನಾವು ಎಲ್ಲರೂ ತಿರಸ್ಕರಿಸಬೇಕು, ಆ ಪಾತ್ರ ನೀವೆಲ್ಲರೂ ವಹಿಸ್ಬೇಕಂತ ನಮ್ಮ AICCTVಯಿಂದ ನಡೆಸಿ. AITUC ಈ ವಿಚಾರದಲ್ಲಿ ಈ ಇಂಡಿಯಾ ಬ್ಲಾಕ್ ಏನು ಫಾರ್ಮ್ ಆಯಿತು ಆ ಫಾರ್ಮ್ ಆದ ದಿವಸದಿಂದಲೂ ಸಹ ಭಾಳ ಸ್ಪಷ್ಟವಾದಂಥ ನಿಲುವನ್ನು ತಗೊಂಡಿದೆ. ಇವತ್ತು ಇಂಡಿಯಾ ಬ್ಲಾಕನ್ನು ಗೆಲ್ಲಿಸಬೇಕು ಮತ್ತು ಈ ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸಬೇಕು ಮತ್ತು ಈ ದೇಶದ ಕಾರ್ಮಿಕ ವರ್ಗ, ರೈತ ವರ್ಗ ಮತ್ತು ಸಂವಿಧಾನ ಮಾತ್ರವಲ್ಲ ಈ ದೇಶದ ಏನು 4000 years ನಾಗರಿಕತೆ ಇದೆ ಅದನ್ನು ಉಳಿಸಬೇಕಾದ್ರೆ ಈ ಫ್ಯಾಸಿಸ್ಟನ್ನು ತೊಲಗಿಸಬೇಕು. ಇದೊಂದು ಕೊನೆ ಅವಕಾಶ. ಈ ಒಂದು ಸಂದರ್ಭದಲ್ಲಿ ದುಡಿಯೋ ವರ್ಗ ತನ್ನ ಜವಾಬ್ದಾರಿಯಿಂದ ಹಿಂದೆ ಬೀಳಬಾರ್ದು ಅಂತ ಹೇಳಿ AITUC ಭಾಳ ಸ್ಪಷ್ಟವಾಗಿ ಕರೆ ಕೊಡ್ತಾ ಇದೆ, ಅದಕ್ಕಾಗಿ ಶ್ರಮಿಸ್ತಾ ಇದೆ. ಓಕೆ, ವರಲಕ್ಷ್ಮಿ ಅವರೇ, CITVಯಿಂದ ಈ ಲೋಕಸಭಾ ಚುನಾವಣೆಯೊಳಗಡೆ ಯಾವ ಕಾರ್ಯಸೂಚಿಯನ್ನು ನೀವು ಜಾರಿ ಮಾಡೋದಕ್ಕೆ ಜನರಿಗೆ ಕರೆ ಕೊಡ್ತಾ ಇದ್ದೀರಿ? ನವ ಉದಾರೀಕರಣಗಳ ಫಲವಾಗಿ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವರನ್ನು ಅಪಮೌಲ್ಯಗೊಳಿಸ್ತಾ ಇರತಕ್ಕಂಥ ಮತ್ತು ಹಲವು ವರ್ಷಗಳ ಚಳುವಳಿಗಳ ಮುಖಾಂತರವಾಗಿ ಪಡೆದಿರತಕ್ಕಂಥ ಕಾನೂನುಗಳನ್ನು ತಗೊಂಡು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುತ್ತಾ ಇರ್ತಕ್ಕಂಥ ಮತ್ತು ಕಾರ್ಪೊರೇಟ್ ಪರವಾದಂಥ
ಈ ಒಂದು ಸರ್ಕಾರವನ್ನು ಸೋಲಿಸ್ಲಿಕ್ಕೆ ಸಿ ಐ ಟಿ ಯು ರಾಜ್ಯ ಸಮಿತಿಯಿಂದ ನಾವು ಈಗಾಗಲೇ ಒಂದು ಪ್ರಣಾಳಿಕೆಯನ್ನು ನಾವು ತಂದಿದ್ದೇವೆ ಮತ್ತು ಎಲ್ಲ ಕಡೆಯಲ್ಲಿ ಕೂಡ ಇದನ್ನು ಪಾಪ್ಯುಲರೈಸ್ ಮಾಡ್ತಾ ಇದ್ದೇವೆ. ಮತ್ತು ಸಿ ಐ ಟಿ ಯುವಿನ ಸದಸ್ಯರು ಮತ್ತು ಅವರ ಕುಟುಂಬಗಳು ಈ ಒಂದು ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳಿಗೆ ಮತದಾನ ಮಾಡಬಾರ್ದು ಅನ್ನುವಂಥ ಒಂದು ಕರೆಯನ್ನು ನಾವು ನೇರವಾಗಿ ಕೊಡ್ತಾ ಇದ್ದೀವಿ. ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಿ ಪಿ ಐ ಎಂ ಪಕ್ಷದ ಕ್ಯಾಂಡಿಡೇಟ್ ಮುನಿ ವೆಂಕಟಪ್ಪ ಅವರೇನು ನಿಂತಿದ್ದಾರೆ ಅವರಿಗೆ ಅಲ್ಲಿಯ ಕಾರ್ಮಿಕರು ಮತದಾನ ಮಾಡಬೇಕು. ಉಳಿದ ಕಡೆಗೆ ಇಂಡಿಯಾ ಒಕ್ಕೂಟ ಅವರಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಈಗ ಆಲ್ರೆಡಿ ನಾವು ಕೊಟ್ಟಿದ್ದೇವೆ. ಮತ್ತು ಅದಕ್ಕಾಗಿ ಎಲ್ಲ ಕಡೆಯಲ್ಲಿ ಕಾರ್ಮಿಕರ ಸಮಾವೇಶಗಳು ಮತ್ತು ಬೇರೆ ಬೇರೆ ಸ್ವರೂಪದ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಇದು ಕೇವಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಒಟ್ಟಿಗೆ ಇಡೀ ನಮ್ಮ ರಾಜ್ಯದ ಜನತೆ ಮತ್ತು ಕಾರ್ಮಿಕ ವರ್ಗ ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮನ್ನು ನಾವು ಉಳಿಸ್ಕೋಬೇಕು ಅಂತೇಳಿದರೆ ಎನ್ ಡಿ ಎ ಒಕ್ಕೂಟವನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಅದಕ್ಕಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾ ಕರೆ ಕೊಡ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಒಟ್ಟಾರೆ 10 ವರ್ಷದ ಅವಧಿಯೊಳಗಡೆ ಮೋದಿ ಸರ್ಕಾರ ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯವನ್ನು ಎಸಗಿದೆ ಮತ್ತು ಕಾರ್ಮಿಕರ ಬದುಕನ್ನು ಯಾವ ರೀತಿ ಬೀದಿಗೆ ತಂದಿದೆ ಅನ್ನುವಂತಹ ವಿಚಾರಗಳನ್ನು 4 ಜನ ಕಾರ್ಮಿಕ ನಾಯಕರನ್ನು ಒಟ್ಟಿಗೆ ನಮ್ಮ ವೀಕ್ಷಕರಿಗೆ ಉಣಬಡಿಸಿದಿರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಿಷ್ಟು 4 ಜನ ಕಾರ್ಮಿಕ ನಾಯಕರ ಮಾತಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಡೀ ಮೋದಿ ಸರ್ಕಾರದ ಈ 10 ವರ್ಷದ ಅವಧಿಯೊಳಗಡೆ ಕಾರ್ಮಿಕರ ಬದುಕನ್ನು ಒಂದು ರೀತಿ ಚಿತ್ರಾನ್ನದ ರೂಪದೊಳಗಡೆ ತಂದು ನಿಲ್ಲಿಸಿದ್ದಾರೆ ಅವರು. ಅಂದರೆ ಇಡೀ ಅವರ ಬದುಕು ಬೀದಿ ಪಾಲಾಗಿದೆ, ಅವರ ಕುಟುಂಬದ ಬದುಕು ಬೀದಿ ಪಾಲಾಗಿದೆ, ಅವ್ರ ಮಕ್ಕಳಿಗೆ ಸಿಗಬೇಕಾದಂತಹ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ ಇಡೀ ಕಾರ್ಮಿಕರು ಅಂತೇಳಿದರೆ ಶೋಷಣೆ ಮಾಡಿಕೊಂಡೇ ಅವ್ರು ಬದುಕಬೇಕು ಅನ್ನುವಂಥ ವಾತಾವರಣವನ್ನು ಈ ಮೋದಿ ಸರ್ಕಾರ ನಿರ್ಮಾಣ ಮಾಡಿದೆ. ಹಾಗಾಗಿಯೇ ಕಾರ್ಮಿಕ ವರ್ಗ ಮೋದಿ ಸರ್ಕಾರದ ವಿರುದ್ಧ ಅಥವಾ ಬಿಜೆಪಿ ಎನ್ ಡಿ ಎದ ವಿರುದ್ಧ ಮತವನ್ನು ಚಲಾವಣೆ ಮಾಡ್ತೇವೆ. ನಮ್ಮ ಸಂಘಟನೆಯ ಸದಸ್ಯರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕರೆಯನ್ನು ಕೊಟ್ಟಿದ್ದೇವೆ. ಅದನ್ನು ಜಾರಿ ಮಾಡೋದಕ್ಕಾಗಿ ನಮ್ಮ ಎಲ್ಲ ಕಾರ್ಮಿಕರು ಸಿದ್ಧರಾಗಿದ್ದಾರೆ ಎನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.